ನಮಸ್ಕಾರ ವೀಕ್ಷಕರೇ ಸುವರ್ಣ ಟಿವಿ ಪ್ರಸ್ತುತಪಡಿಸುವ ಅಡ್ವೊಕೇಟ್ ಅಡ್ವೈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯ ವೀಕ್ಷಕರೇ ಪ್ರತಿ ವಾರ ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಿರಿಯ ನ್ಯಾಯಾಧೀಶರು ಹಿರಿಯ ವಕೀಲರು ಆದಂತಹ ಬಸವಯ್ಯ ಸಾಹೇಬರು ನಮ್ಮ ಜೊತೆ ಮುಖಾಮುಖಿ ಆಗ್ತಿದ್ದಾರೆ ಪ್ರಿಯ ವೀಕ್ಷಕರೇ ಕಾರ್ಯಕ್ರಮ ಎಷ್ಟು ಮಹತ್ವ ಪಡ್ಕೊಳ್ತಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಮಗೆ ಅಚ್ಚರಿ ಅನಿಸ್ತಾ ಇದೆ ಖುಷಿ ಅನಿಸ್ತಾ ಇದೆ ಕಾರಣ ಜನಸಾಮಾನ್ಯರು ಕೂಡ ಈ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಈ ಸಂಚಿಕೆಗೆ ಸ್ಪಂದನೆ ತೋರ್ತಿರುವಂಥದ್ದು ನಮ್ಮ ಯೂಟ್ಯೂಬ್ ಮತ್ತು ವಾಟ್ಸಪ್ಗಳಲ್ಲಿ ಅತೀವವಾದಂಥ ಸ್ಪಂದನೆ ಬರ್ತಿರ್ತಕ್ಕಂಥದ್ದು ವಾಹಿನಿ ಮೂಲಕ ನಮಗೆ ಬರ್ತಿರ್ತಕ್ಕಂತಹ ಆ ರೆಸ್ಪಾನ್ಸ್ ನೋಡಿದ್ರೆ ನಿಜಕ್ಕೂ ಕೂಡ ಖುಷಿ ಅನಿಸುತ್ತೆ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಎಷ್ಟು ಕೊರತೆ ಇತ್ತು ಅನ್ನುವಂಥದ್ದು ನಿಜಕ್ಕೂ ಕೂಡ ಈ ಸಂಚಿಕೆ ಶುರುವಾದ ಮೇಲೆ ನಮಗೆ ಅದು ಕಾಡ್ತಿರುವಂಥದ್ದು ಪ್ರಿಯ ವೀಕ್ಷಕರೇ ಮೊದಲನೇದಾಗಿ ಈ ಸಂಚಿಕೆಯ ಸಾರಥಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂತಹ ಹಿರಿಯ ನ್ಯಾಯವಾದಿಗಳಾದಂತಹ ಬಸವಯ್ಯರವರನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಾಹೇಬರು ಇವತ್ತು ಮತ್ತೊಂದು ಗಂಭೀರವಾದ ಟಾಪಿಕ್ ಅನ್ನು ನನಗೆ ಕೊಟ್ಟಿದ್ದಾರೆ ಹಿರಿಯ ನಾಗರಿಕರ ಸಂರಕ್ಷಣೆಗೆ ಇರುವಂತಹ ಕಾನೂನು ಮತ್ತು ಪರಿಹಾರಗಳು ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ಈ ಟಾಪಿಕ್ ಅನ್ನು ನಿಮಗೆ ನಾನು ರಿಪೀಟ್ ಮಾಡ್ತೇನೆ ಹಿರಿಯ ನಾಗರಿಕರ ಸಂರಕ್ಷಣೆಗೆ ಇರುವಂತಹ ಕಾನೂನು ಮತ್ತು ಪರಿಹಾರಗಳು ಪ್ರಿಯ ವೀಕ್ಷಕರೇ ಅತ್ಯಂತ ಮಹತ್ವದ ಟಾಪಿಕ್ ಇದು ಮಹತ್ವದ ಟಾಪಿಕ್ ಹಿರಿಯ ನಾಗರಿಕರು ಅಂದರೆ ಯಾರು ಹಿರಿಯ ನಾಗರಿಕರು ಅಂದರೆ ಯಾರು ಇವತ್ತು ನಮ್ಮನ್ನು ಕಾಡ್ತಿರುವಂಥ ಪ್ರಶ್ನೆ ಇದು ಕಾಡ್ತಿರುವಂಥ ಪ್ರಶ್ನೆ ಸಾಹೇಬರು ಅವ್ರ ಮನೆಗೆ ಹೋದಾಗ ಹೇಳಿದ್ದು ಇದೇ ಮಾತು ಇವತ್ತು ಭಾಳ ಗಂಭೀರವಾದಂಥ ಟಾಪಿಕ್ ಇದು ಇದರ ಬಗ್ಗೆ ಚರ್ಚೆ ಆಗಬೇಕು ಭಾಳ ಮುಖ್ಯವಾಗಿ ಏನು ವಯೋವೃದ್ಧರಿದ್ದಾರೆ 60 ವರ್ಷ ಮೇಲ್ಪಟ್ಟಿದ್ದಾರೆ ಅವರಿಗೆ ಕಾನೂನಿನ ತಿಳುವಳಿಕೆ ಇದೆ ಇವತ್ತು ಕಾನೂನಿನ ತಿಳುವಳಿಕೆ ಇದೆ ಅದಕ್ಕೋಸ್ಕರನೇ ಬಸವಯ್ಯ ಸಾಹೇಬರು ಈ ಟಾಪಿಕನ್ನು ನನಗೆ ಕೊಟ್ಟಿದ್ದಾರೆ ಗುರುಗಳೇ ಮೊದಲಿಗೆ ನಾನು ಈ ಟಾಪಿಕನ್ನು ನೀವು ನನಗೆ ಕೊಟ್ಟಿದ್ದಕ್ಕೆ ನಿಮಗೆ ಕಂಗ್ರೆಸ್ ಇರ್ತೀನಿ ಗುರುಗಳೇ ನಮಸ್ಕಾರ ಕಾರಣ ಹಿರಿಯ ನಾಗರಿಕರ ಬವಣೆಗಳು ಅವರ ಸಂಕಷ್ಟಗಳು ಕಾನೂನಿನ ಇತಿಮಿತಿಯಲ್ಲಿ ಅವರು ಪಡೆದಿರುವಂತಹ ವೇದನೆಗಳನ್ನು ಒಬ್ಬ ಹಿರಿಯ ನ್ಯಾಯಾಧೀಶರಾಗಿ ಗಮನಿಸಿದ್ದೀರಿ ಗುರುಗಳೇ ಹಿರಿಯ ನ್ಯಾಯಾಧೀಶರು ಗಮನಿಸಿದ್ದೀರಿ ಮೊದಲಿಗೆ ಜನಸಾಮಾನ್ಯರಿಗೆ ಬರುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ ಹಿರಿಯ ನಾಗರಿಕರು ಅಂದರೆ ಯಾರು ಅಂದರೆ ಅದಕ್ಕೊಂದು ವಯೋಮಿತಿ ಇರ್ತದೆ ನಿಮ್ಮ ಕಾನೂನು ಅಡಿಯಲ್ಲಿ ನೇರವಾಗಿ ಪ್ರಶ್ನೆ ಹಿರಿಯ ನಾಗರಿಕರು ಅಂದರೆ ಯಾರು ನೋಡಿ ಇಡೀ ಸಮಾಜ ಅಂತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಭಾಷೆ ಮತ್ತು ನಡವಳಿಕೆಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಒಂದು ದೇಶ ಕುವೆಂಪುರವರು ನಾಡಗೀತೆಯಲ್ಲಿ ಬರೆದಾಗೆ ಸರ್ವಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತನ್ನು ಬಳಸಿದರು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ ಅನೇಕ ರೀತಿಯಾದಂಥ ವೈಯಕ್ತಿಕವಾಗಿರ್ತಕ್ಕಂಥ ಧರ್ಮ ಕಾನೂನು ಶಾಸ್ತ್ರ ಪದ್ಧತಿ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಈ ರಾಷ್ಟ್ರ ಈ ರೀತಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ನಮ್ಮ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡು ಸಂವಿಧಾನದ ಆಶಯ ಇರತಕ್ಕಂಥದ್ದು ಏನು ಅಂತಂದ್ರೆ ಎಲ್ಲರೂ ಕೂಡ ಏನು ಡಿಗ್ನಿಫೈಡ್ ಲೈಫ್ ಅಂತಕ್ಕಂಥ ಮಾತು ಮನುಷ್ಯ ಅವನ ಬದುಕು ಅಂತಕ್ಕಂಥ ಮಾತು ಬಂದಾಗ ಹೇಗೋ ಬದುಕತಕ್ಕಂಥದ್ದಲ್ಲ ಅದು ಮರ್ಯಾದೆ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥ ಮಾತು ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಮರ್ಯಾದೆಯಾಗಿ ಅವನು ಅವನು ಬದುಕಬೇಕು ಮತ್ತು ಸಾವು ಕೂಡ ಮರ್ಯಾದೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಒಂದು ಸಂವಿಧಾನದಲ್ಲಿ ಆಶಯವನ್ನು ಹೊಂದಿ ರಚನೆಕಾರರು ಇದಕ್ಕೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಾನು ಆಗ ಹೇಳಿದಂತೆ ನಾವು ಹಿಂದೆ ಸಣ್ಣ ಮಕ್ಕಳಾಗಿದ್ದಾಗ ಶಾಲೆಯಲ್ಲಿ ನಮ್ಮ ಕಲಿಸ್ತಿದ್ರು ಏನು ಪಿತೃದೇವೋ ಭವ ಮಾತೃದೇವೋ ಭವ ಗುರು ಹಿರಿಯರಲ್ಲಿ ನಾವು ಭಕ್ತಿಯನ್ನು ತೋರಿಸಬೇಕು ವಿಧೇಯರಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು ಯಾತಕ್ಕೆ ಅಂತ ಹೇಳಿದ್ರೆ ಗುರು ಮತ್ತು ಹಿರಿಯರು ಅಂತಕ್ಕಂಥ ಮಾತನ್ನು ಸೇರಿಸಿದ್ರು ಗುರು ಹಿರಿಯರು ಅಂತಕ್ಕಂಥ ಮಾತನ್ನು ಸೇರಿಸಿದ್ರು ಪಿತೃ ಅಂತಕ್ಕಂಥ ಮಾತು ಬಂದಾಗ ತಂದೆ ತಾಯಿ ಪಿತೃದೇವೋ ಭವ ಅಂತಕ್ಕಂಥ ಮಾತು ಹೇಳಿದ್ರು ಮಾತೃದೇವೋ ಭವ ಅಂತ ಹೇಳಿದ್ರು ಮತ್ತು ಭ್ರಾತೃದೇವೋ ಭವ ಅಂತಕ್ಕಂಥ ಹೇಳಿದ್ರು ಅತಿಥಿದೇವೋ ಭವ ಅಂತಕ್ಕಂಥ ಮಾತು ಹೇಳಿದ್ರು ಇಲ್ಲಿ ಇಲ್ಲಿ ಹಿರಿಯರು ಅಂತಕ್ಕಂಥ ಮಾತು ಬಂದಾಗ ನಮಗಿಂತ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ಹಿರಿಯರಾಗ್ತಾರೆ ಆದರೆ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಧರ್ಮ ಆಧಾರದ ಮೇಲೆ ಜನಾಂಗೀಯವಾಗಿ ನಾವು ಯೋಚನೆ ಮಾಡಿದಂಥ ಕಾಲದಲ್ಲಿ ವಿವಿಧ ರೀತಿಯಾದಂಥ ವ್ಯತ್ಯಾಸಗಳಿದ್ದವು ಈಗ ನಮ್ಮ ದೇಶದಲ್ಲೇ ಮಹಮ್ಮದಿಯರು ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಹಿಂದೂಗಳಿದ್ದಾರೆ ಅನೇಕ ರೀತಿಯಾದಂಥ ವ್ಯಕ್ತಿಗಳು ನಾವು ಜೀವನ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ವೈಯಕ್ತಿಕವಾದಂಥ ಧರ್ಮ ಮತ್ತು ಕಾನೂನು ಆ ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇನ್ನು ನೋಡಿದಾಗ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಮಹಮ್ಮದಿಯರಿಗೆ ಸಂಬಂಧಪಟ್ಟಂತೆ ಕ್ರಿಶ್ಚಿಯನ್ಗೆ ಸಂಬಂಧಪಟ್ಟಂತೆ ತನ್ನದೇ ಆದಂಥ ಮತೀಯ ಧರ್ಮಗಳು ಜಾರಿಯಲ್ಲಿ ಇವೆ ಮತ್ತು ಅನುಚಾನವಾಗಿ ನಡ್ಕೊಂಡು ಬಂದಿವೆ ಆದರೆ ಪ್ರಶ್ನೆ ಬರ್ತಕ್ಕಂಥದ್ದೇನು ವೈಯಕ್ತಿಕ ಕಾನೂನುಗಳನ್ನು ನಾವು ಜಾರಿಗೆ ಬಳಸುವಾಗ
ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ಹಿರಿಯರಿಗೆ ಸವಲತ್ತುಗಳನ್ನು ಯಾರು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಅದನ್ನು ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಜಿಜ್ಞಾಸೆಗೆ ಒಳಪಡ್ತು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ವೈವಿಧ್ಯಮಯವಾಗಿರ್ತಕ್ಕಂಥ ಕಾನೂನುಗಳನ್ನು ಸೇರಿಸಿ ಒಂದು ಚೌಕಟ್ಟಿಗೆ ತರಬೇಕು ಅಂತೇಳಿ ಈ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡಿಕೊಟ್ರು ಮತ್ತು ಮಹಮ್ಮದಿಯರಿಗೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡಿಕೊಟ್ರು ಮತ್ತು ಕ್ರಿಶ್ಚಿಯನ್ಗೂ ಕೂಡ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ಮಾಡಿಕೊಟ್ರು. ಆದರೆ ಪ್ರಶ್ನೆ ಬರ್ತಕ್ಕಂಥದ್ದು ಏನು, ಹಿರಿಯ ನಾಗರಿಕರು ಅಂತ ಯಾರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಕಾನೂನುಗಳಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವರು ಹಿರಿಯ ನಾಗರಿಕರು ಅಂತಕ್ಕಂಥ ಮಾತಾಡ್ತಾರೆ. ನೀವು ವರಮಾನ ತೆರಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ನೋಡಿದ್ರೆ ಅಲ್ಲಿ ಹಿರಿಯ ಸೀನಿಯರ್ ಸಿಟಿಸನ್ ಅಂತ ಉಪಯೋಗಿಸ್ತಾರೆ ಮತ್ತು ಸೂಪರ್ ಸೀನಿಯರ್ ಸಿಟಿಜನ್ ಅಂತಕ್ಕಂಥ ಮಾತನ್ನು ಉಪಯೋಗಿಸ್ತಾರೆ. ಎರಡು ವಿಧವನ್ನ ಅವ್ರು ಹೇಳ್ತಾರೆ. ಯಾಕೆಂದ್ರೆ ವರಮಾನ ಅಂತಕ್ಕಂಥ ಮತ್ತು ಬಂದಾಗ ಸೀನಿಯರ್ ಸಿಟಿಸನ್ಗೆ 60 ವರ್ಷ ತುಂಬಿರ್ತಕ್ಕಂಥವ್ರು 80 ವರ್ಷದ ತನಕ ಸೀನಿಯರ್ ಸಿಟಿಸನ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮತ್ತು 80 ವರ್ಷ ನಂತರನೂ ಕೂಡ ಆ ವ್ಯಕ್ತಿ ಇನ್ಕಮ್ ಟ್ಯಾಕ್ಸ್ ಅಸೆಸ್ಸೆ ಆದಾಗ ಅವರನ್ನ ಸೂಪರ್ ಸೀನಿಯರ್ ಸಿಟಿಸನ್ ಅಂತಕ್ಕಂಥ ಮಾತೆಲ್ಲ ಕರೆದಿದ್ದಾರೆ. ಒಟ್ಟಿನಲ್ಲಿ ಹಿರಿಯ ನಾಗರಿಕರು ಅಂತಕ್ಕಂಥ ಮಾತು ಬಂದಾಗ ಅವರು 60 ವರ್ಷ ಮತ್ತು ಮೇಲ್ಪಟ್ಟು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು. 60ಕ್ಕಿಂತ ಕೆಳ ವರ್ಷ ಅಂದ್ರೆ ಈಗ 40-50 ಆ ವಯಸ್ಸಿನ ವ್ಯವಹಾರದಲ್ಲಿ ಯಾವ ರೀತಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅಲ್ಲ, ಹಿರಿಯ ನಾಗರಿಕರಿಗೆ ಸವಲತ್ತು ಕೊಡುವಂತ ಸಂದರ್ಭದಲ್ಲಿ ಏನು ಕಾನೂನಿನಲ್ಲಿ ಹಿರಿಯ ನಾಗರಿಕರಿಗೆ ಏನು ಸವಲತ್ತು ಕೊಡಬೇಕು ಅಂತಕ್ಕಂಥ ಮಾತು ಬಂದಾಗ ನಾವು ವಯಸ್ಸನ್ನು ನಾವು ಗಮನ ತಗೊಳ್ಬೇಕಾಗುತ್ತೆ. ಈಗ ಮೇಜರ್ ಅಂತೀವಿ ನಾವು, ವಯಸ್ಕ ಅಂತ ಹೇಳ್ತೀವಿ, 18 ವರ್ಷ ತುಂಬಬೇಕು ಅಂತ ಹೇಳ್ತೀವಿ ನಾವು ಅಲ್ವೇ. ಹಾಗೆ ಕಾನೂನಲ್ಲೇ ಮಾಡಿಕೊಟ್ಟಿದ್ದಾರೆ, ಹಿರಿಯ ನಾಗರಿಕ ಆಗಬೇಕಾದ್ರೆ ಅವ್ರಿಗೆ ವಯಸ್ಸು 60 ದಾಟಿರ್ಬೇಕು ಅಂತಕ್ಕಂಥ ಮಾತಿದೆ. ಇಲ್ಲಿ ನಾವು ಯೋಚನೆ ಮಾಡಬೇಕಂತ ಪ್ರಶ್ನೆ ಏನು ಅಂತಂದ್ರೆ, ಈ ಪಿತೃಗಳು ಮಾತಾಪಿತೃಗಳು ಅಂತಕ್ಕಂಥ ಮಾತು ಬಂದಾಗ ಮಾತಾಪಿತೃಗಳನ್ನ ಅವರು ಹಿರಿಯರು, ನಮಗೆ ಹಿರಿಯ ನಾಗರಿಕರು ಅಂತಕ್ಕಂಥ ಮಾತಿಲ್ಲ ಇದ್ರು ಕೂಡ ಅವರ ಕುಟುಂಬದಲ್ಲಿ ಹಿರಿಯರಾಗಿರ್ತಾರೆ. ಅವರನ್ನ ಸಾಕಿ ಸಲ್ಲಿಸತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜವಾಬ್ದಾರಿಯಾಗಿದೆ. ಯಾಕೆಂತಂದ್ರೆ ನಾವು ನಮ್ಮ ಇತಿಹಾಸವನ್ನು ನೋಡಿದ್ರೆ ಅನೇಕ ರೀತಿಯಲ್ಲಿ ರಾಮಚಂದ್ರ, ಶ್ರೀರಾಮಚಂದ್ರ ತಂದೆ ಮಾತನ್ನ ಪಾಲಿಸಕ್ಕೋಸ್ಕರ ವನವಾಸಕ್ಕೆ ಹೋದ, ಹೌದಲ್ವೇ. ಮತ್ತು ತಾಯಿ ಕುಂತಿ ಹೇಳಿದಂತ ಮಾತನ್ನ ಒಬ್ಬ ದ್ರೌಪದಿಯನ್ನ 5 ಜನ ಮಕ್ಕಳು ಕೂಡ ಮದುವೆಯಾದನ್ನು ನೋಡ್ತಾ ಇದ್ದೇವೆ. ಅಂದರೆ ಹಿರಿಯರಿಗೆ ಮಾತಾಪಿತೃಗಳಿಗೆ ಅಷ್ಟು ಮರ್ಯಾದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ಒಂದು ಧರ್ಮಗ್ರಂಥಗಳಲ್ಲೂ ಕೂಡ ಈ ಪೂಜ್ಯ ಭಾವನೆಯನ್ನು ನಮಗೆ ಕೊಟ್ಟಿದ್ದರು. ಆದರೆ ಈ ಜೀವನ ಅಂತಕ್ಕಂಥದ್ದು, ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಅತಿ ವೇಗವಾಗಿ ಬದಲಾವಣೆಗೆ ಒಳಗಾಗಿರ್ತಕ್ಕಂಥ ಮಾತು ಬಂದಾಗ ಅನೇಕ ಎಡರು ತೊಡರುಗಳು ನಮಗೆ ಸಮಾಜದಲ್ಲಿ ಕಂಡುಬಂತು. ಆ ಏನು ತೊಡಕುಗಳು ಉಂಟಾದೋ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಬದಲಾಯಿತೋ, ಹೆಚ್ಚು ಕಡಿಮೆ ಆಯಿತೋ, ಅದನ್ನ ಗಮನಿಸಿ ಅನೇಕ ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಹಿರಿಯ ನಾಗರಿಕರ ಈ ಭಾವನೆ ಮತ್ತು ಮೊದಲೇ ಹೇಳಿದಂಗೆ ನಾನು ಸಮಸ್ಯೆಗಳಿದ್ದರೆ, ನೀವೇನಾದರೂ ವಾಹಿನಿಯನ್ನು ಗಮನಿಸ್ತಿದ್ರೆ ದಯಮಾಡಿ ನಮ್ಮ ದೂರವಾಣಿ ನಮ್ಮ ಸ್ಕ್ರೀನ್ ಬರ್ತಾ ಇದೆ 08232406555 0882324065 ಇದಕ್ಕೆ ಕರೆ ಮಾಡಬಹುದು. ಉಚಿತವಾದಂತಹ ಸಲಹೆಯನ್ನು ಸಾಹೇಬರು ಕೊಡ್ತಿರ್ತಾರೆ. ಭಾಳ ಮುಖ್ಯವಾದ ಟಾಪಿಕ್ ಪ್ರಿಯ ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನನ್ನ ಗುರುಗಳ ಹತ್ರ ಮಾತಾಡ್ತಾ ಇದ್ದೆ, ಹಿರಿಯ ನಾಗರಿಕರು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಅಲೆಯುವಂಥದ್ದು, ಹಿರಿಯ ನಾಗರಿಕರ ಕೇಂದ್ರಗಳಿಗೆ ಅಲೆಯುವಂಥದ್ದು, ಪಾಪ ಅವರಿಗೆ ನನ್ನ ಸುಳಿವೇ ಇಲ್ಲ, ಮಾಹಿತಿಯ ಕೊರತೆ ಇಲ್ಲ. ಗುರುಗಳೇ, ಒಂದು ಜನರಲ್ ಟಾಪಿಕ್ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಮಾತಾಡ್ತಾ ಇದ್ದೀವಿ ಹಿರಿಯ ನಾಗರಿಕರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ನಿಜವಾಗಿ ಎಲ್ಲೋ ಒಂದು ಕಡೆ ಹಿರಿಯ ನಾಗರಿಕರಿಗೆ ನಾವು ಸಮಾಜ ಇರ್ಬೋದು, ನಮ್ಮ ಮಾಧ್ಯಮ ಇರ್ಬೋದು, ಅಥವಾ ಕಮ್ಯುನಿಕೇಷನ್ ಮಾಡಬೇಕಾದಂಥ ವಿಭಾಗಗಳು ಎಲ್ಲೋ ಒಂದು ಕಡೆ ಅವರಿಗೆ ಆ ಅರಿವನ್ನು ತಲುಪಿಸುವಲ್ಲಿ ವಿಫಲರಾಗಿದ್ದೀವಿ ಅಂತ ಅನ್ಸಲ್ವ ಗುರುಗಳೇ ತಮಗೆ? ಇದು ನೋಡಿ, ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತಕ್ಕಂಥದ್ದನ್ನು 1906 ಜಾರಿಗೆ ತಂದು ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಜೀವನಾಂಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಭದ್ರತೆಯನ್ನು ಗೊಳಿಸಬೇಕು ಅವರ ಜೀವನದಲ್ಲಿ ಅಂತಕ್ಕಂಥ ಮಾತು ಬಂದಾಗ ಅಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳು ಇವರನ್ನು ಪೋಷಣೆ ಮಾಡಲಿಕ್ಕೋಸ್ಕರ ಅವರು 1956 ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತಕ್ಕಂಥದ್ದು ತಂದರು. ಮುಸ್ಲಿಂ ನಾಗಲವರು ಕೂಡ ಮಗ ಆಗಿರ್ತಕ್ಕಂಥವ್ರು ಮತ್ತು ಮಗಳಾಗಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಸಾಕ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದನ್ನ ಧಾರ್ಮಿಕವಾಗಿ ಏನು ನಾವು ಧರ್ಮಾಂತ ಏನು ಹೇಳ್ತೀವಿ ನಾವು ಲೀಗಲ್ ಅಪ್ಲಿಕೇಶನ್ ಅಂತ ಅಲ್ಲದೇ ಇದ್ರು ಕೂಡ ಧರ್ಮವನ್ನು ಕಾಪಾಡ್ತಕ್ಕಂಥ ರೀತಿ ಬಂದಾಗ ಅವರು ಅದು ಸಾಕಬೇಕು ಅಂತಕ್ಕಂಥ ಮಾತಿತ್ತು. ಮತ್ತು ಕ್ರಿಶ್ಚಿಯನಲ್ಲೂ ಕೂಡ ಕಾನೂನು ಇರಲಿಲ್ಲ. ಏನು ನಾವು ಹೇಗೆ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಅಂತ ಮಾಡ್ಕೊಂಡಿದ್ದೀವೋ ಮುಸಲ್ಮಾನರಿಗೆ ಮತ್ತು ಕ್ರಿಶ್ಚಿಯನರಿಗೆ ಈ ರೀತಿ ಒಂದು ನಿಗದಿಯಾದ ಕಾನೂನು ವ್ಯವಸ್ಥೆ ಇರಲಿಲ್ಲ. ಅದಕ್ಕೇನು ಮಾಡಿದ್ರು, CRPC ಇರ್ತಕ್ಕಂಥದ್ದು ಒಂದಿದೆ, ಏನು ಈ ದಂಡ ಪ್ರಕ್ರಿಯಾ ಸಮಿತಿ ಇರ್ತಕ್ಕಂಥದ್ದು ಏನಿದೆ ಅದರಲ್ಲಿ ಅದು ಕಾನೂನು ಮಾಡಿಕೊಟ್ರು. ಎಲ್ಲ
ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಜನಾಂಗಕ್ಕೆ ಸೇರಿರಲಿ ಅವನು ಹಿಂದೂ ಆಗಬೇಕಾಗಿಲ್ಲ ಮುಸ್ಲಿಮನ್ ಆಗಲೇಬೇಕಾಗಿಲ್ಲ ಅಥವಾ ಕ್ರಿಶ್ಚಿಯನ್ ಆಗಬೇಕಾಗಿಲ್ಲ 125ನೇ ಸೆಕ್ಷನ್ ಪ್ರಕಾರ ಮೇಂಟೆನೆನ್ಸ್ಗೆ ಜೀವನಾಂಶವನ್ನು ಕೇಳಿ ಯಾರು ಬೇಕಾದರೂ ಕೂಡ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಅಂತಕ್ಕಂಥ ಪ್ರಾವನ್ನ ಮಾಡಿಕೊಡ್ತೀವಿ ಒಂದು ದೂರವಾಣಿ ತಗೊಂಡು ಹಲೋ ನಮಸ್ಕಾರ ನಮಸ್ತೆ ಅಮ್ಮ ನಮಸ್ತೆ ಇದು ಅಡ್ವೊಕೇಟ್ ಅಡ್ವೈಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ ಹಿರಿಯ ನ್ಯಾಯವಾದಿಗಳಂತಹ ಬಸವಯ್ಯ ಸಾಹೇಬರು ನಿಮ್ಮ ಏನೇ ಸಲಹೆಗಳಿದ್ರು ಕೂಡ ಕೇಳಬಹುದು ಹಿರಿಯ ನಾಗರಿಕರು ಅಂದ್ರೆ 60 ವರ್ಷ ಮೇಲ್ಪಟ್ಟು ಬರ್ತಾರಾ ಅಂತ ಕೇಳ್ತಾರೆ ಹೌದು 60 ವರ್ಷಕ್ಕೆ ಮೇಲ್ಪಟ್ಟಿರತಕ್ಕಂತವರು ಹಿರಿಯ ನಾಗರಿಕರು ಈಗ ಹಿರಿಯ ನಾಗರಿಕರು ಪಿತ್ರಾರ್ಜಿತ ಆಸ್ತಿಯನ್ನ ಹೊಂದಿದನೆ ಸ್ವಾರ್ಜಿತ ಆಸ್ತಿನ ಏನಾದ್ರೂ ಮಕ್ಕಳಿಗೆ ಏನಾದ್ರೂ ಬರ್ಕೊಟ್ಟಿದ್ರೆ ಮಕ್ಕಳು ಏನಾದ್ರೂ ನೋಡ್ಕೊಂಡಿದ್ರೆ ಏನ್ ಮಾಡಬೇಕು ನೋಡಿ ಆಸ್ತಿಯನ್ನ ತಂದೆ ಆಗಿರತಕ್ಕಂತವರು ಅಥವಾ ತಾಯಿ ಆಗಿರತಕ್ಕಂತವಳು ಮಕ್ಕಳಿಗೆ ಆಸ್ತಿಯನ್ನ ಬರ್ಕೊಟ್ಟಿದ್ರೆ ಆ ಬರ್ಕೊಡತಕ್ಕಂತ ಸಂದರ್ಭದಲ್ಲಿ ಅವರು ನೀವು ನನ್ನನ್ನ ಅಥವಾ ನಮ್ಮನ್ನ ಅಂದ್ರೆ ತಂದೆ ತಾಯಿಗಳನ್ನ ಸಾಯೋತರಕ ನೀವು ಅವರನ್ನ ಸಂರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅಂತಕ್ಕಂತ ಮಾತು ಬರೆದ್ರೆ ಅವರು ಆ ಆಸ್ತಿಯನ್ನ ಬರ್ಬಾರೆ ಮಾಡಿದ್ರು ಕೂಡ ವರ್ಗಾವಣೆ ಮಾಡಿಕೊಟ್ಟಿದ್ರು ಕೂಡ ಯಾರು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೋ ಅದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಮೊಮ್ಮಗ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಅವರು ಆ ಹಿರಿಯ ನಾಗರಿಕರನ್ನ ತಂದೆ ತಾಯಿಗಳನ್ನು ಸಾಕ್ತಕ್ಕಂತ ಜವಾಬ್ದಾರಿ ಅವರಿಗಿದೆ ಒಂದು ವೇಳೆ ಅವರೇನಾದ್ರು ವಿಫಲರಾದ್ರೆ ಈಗ ಹೊಸ ಕಾನೂನು ಮಾಡಿಕೊಟ್ಟಿದ್ದಾರೆ 2007ನೇ ಇಸ್ವಿಲಿ ಈ ಕಾನೂನು ಮಾಡಿಕೊಟ್ಟಿದ್ದಾರೆ ಆ ಕಾನೂನು ಪ್ರಕಾರ ಅವರು ಅಸ್ಟೆಂಟ್ ಕಮಿಷನರ್ಗೆ ಅರ್ಜಿಯನ್ನು ಕೊಟ್ಟು ಅಸ್ಟೆಂಟ್ ಕಮಿಷನರ್ ಅದನ್ನು ತನಿಖೆ ಮಾಡಿ ಆ ವರ್ಗಾವಣೆ ಮಾಡಿಕೊಂಡಿರತಕ್ಕಂಥ ಏನು ಪ್ರಕ್ರಿಯೆ ಇದೆಯೋ ಅದು ಅಸಿಂಧೂತ ತೀರ್ಮಾನ ಮಾಡತಕ್ಕಂಥ ಅಧಿಕಾರವನ್ನು ಕೂಡ ಇವತ್ತು ಅಸ್ಟೆಂಟ್ ಕಮಿಷನರ್ ಕೊಟ್ಟಿದ್ದಾರೆ ಅದರ ಮೇಲೆ ಡೆಪ್ಟಿ ಕಮಿಷನ್ಗೆ ಅಪೀಲ್ ಆಗ್ತಕ್ಕಂಥ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಆಸ್ತಿಯನ್ನ ಪರಭಾರೆ ಮಾಡಿಕೊಟ್ಟಿದ್ದೀನಿ ಅಂತಕ್ಕಂಥ ಮಾತು ಮುಖ್ಯ ಅಲ್ಲ ಆಸ್ತಿಯನ್ನು ಪರಭಾರೆ ಮಾಡಿಕೊಡೋಂತ ಸಂದರ್ಭಕ್ಕೆ ಅಲ್ಲೇನೋ ನಿಬಂಧನೆ ಹಾಕಿದ್ರೆ ಆ ಪರಭಾರೆ ಆ ವರ್ಗಾವಣೆ ಅಂತಕ್ಕಂಥದ್ದು ಕೂಡ ಅಸಿಂಧು ಆಗುತ್ತೆ ಅದನ್ನು ಪ್ರಶ್ನೆ ಮಾಡಬಹುದು ತಂದೆ ತಾಯಿಗಳು ಅಂತಕ್ಕಂಥದ್ದ ಒಂದು ಸವಲತ್ತನ್ನ ಈ ಹೊಸ ಕಾನೂನು 2007ನೇ ಇಸ್ವಿಲಿ ಮಾಡಿರ್ತಕ್ಕಂಥ ಹಿರಿಯ ನಾಗರಿಕರು ಮತ್ತು ಈ ಪಿತೃಗಳಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತು ಹೇಳಿದಾರಮ್ಮ ಯಾಕಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಮಕ್ಕಳು ತಂದೆ ತಾಯಿ ಹತ್ರ ಏನಾದ್ರು ಇದ್ರೆ ಮಾತ್ರ ನೋಡ್ಕೊಳ್ಳುವಂತದ್ದು ನಾವು ನೋಡ್ತಾ ಇದೀವಿ ಸರ್ ಹೌದು ಏನಾಗುತ್ತೆ ಅಂದ್ರೆ ಯಾವತ್ತೂ ಕೂಡ ನಮ್ಮದು ಧರ್ಮ ನಮ್ಮ ಭರತ ಖಂಡದಲ್ಲಿ ಬರ್ತಕ್ಕಂತ ಭಾವನೆ ಏನು ಅಂದ್ರೆ ಮಕ್ಕಳು ಚೆನ್ನಾಗಿರ್ಲಿ ಅಂತಕ್ಕಂಥದ್ದು ತಂದೆ ತಾಯಿಗಳ ಆಶಯ ಅವ್ರು ಯಾವುದೇ ನನ್ನ ಮಕ್ಕಳು ಮೋಸ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿ ಯಾವತ್ತೂ ತಂದೆ ತಾಯಿಗಳಿಗಿರಲ್ಲ ಕೊನೆವರೆಗೂ ಕೂಡ ನಮ್ಮನ್ನು ಕೈ ಹಿಡಿತಾರೆ ನಮ್ಮ ಸಂರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಸದುದ್ದೇಶದಿಂದ ಅವರು ವ್ಯವಹಾರವನ್ನು ಮಾಡಿರ್ತಾರೆ ಆದರೆ ಇವತ್ತಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಮಕ್ಕಳು ತಂದೆ ತಾಯಿಗಳನ್ನು ದೂರ ಮಾಡ್ತಕ್ಕಂಥದ್ದು ನಿರ್ಲಕ್ಷಿಸ್ತಕ್ಕಂಥದ್ದು ಯಾವುದೇ ಕಾಳಜಿಯನ್ನು ತೋರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರವೇ ಈ 2007ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಈ ಕಾನೂನನ್ನು ಮಾಡಿಕೊಟ್ಟು ಒಂದು ವೇಳೆ ಆ ಯಾರು ಜವಾಬ್ದಾರಿ ಇದ್ದಾರೋ ಚಿಲ್ಡ್ರನ್ ಅಂತ ಹೇಳಿದ್ರು ಅವ್ರು ಯಾರು ಸಾಕಬೇಕು ಅಂತ ಚಿಲ್ಡ್ರನ್ ಅಂದ್ರೇನು ಮಗ ಮಗಳು ಮೊಮ್ಮಗ ಮೊಮ್ಮಗಳು ಅಂತಕ್ಕಂಥ ಮಾತನ್ನು ಹೇಳಿ ಅವರು ಮೈನರ್ ಆಗಿರಕೂಡುದು 18 ವರ್ಷ ತುಂಬಿರ್ತಕ್ಕಂಥ ಮಗ ಮಗಳು ಮೊಮ್ಮಗ ಮೊಮ್ಮಗಳಿದ್ರು ಕೂಡ ಅವರೆಲ್ಲರೂ ಕೂಡ ಈ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಸಾಕ್ತಕ್ಕಂಥ ಜವಾಬ್ದಾರಿ ಅವರಿಗಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರಮ್ಮ ಧನ್ಯವಾದ ಮಕ್ಕಳ ಮಾಡೋದಕ್ಕೆ ಧನ್ಯವಾದಗಳು ಬಹುಶಃ ಒಳ್ಳೆ ಪ್ರಶ್ನೆಯನ್ನ ಅವರು ಕೇಳಿದ್ರು ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನು ಹೇಳಿದೆ ಅನ್ನುವಂಥದ್ದು ಕೂಡ ಆ ಪ್ರಶ್ನೆಯಲ್ಲಿ ಇತ್ತು ಅಂತ ಹೇಳಿದ್ರು ಬಹಳ ಮುಖ್ಯವಾಗಿ ಹಿರಿಯ ನಾಗರಿಕರು ಅನ್ನೋದಕ್ಕೆ ತುಂಬ ಅದ್ಭುತವಾಗಿ ವ್ಯಾಖ್ಯಾನವನ್ನು ಕೊಟ್ಟರು ನೀವು ಮುಂದುವರೆದ ಭಾಗ ಏನು ಅಂತಂದರೆ ಈ ಹಿರಿಯ ನಾಗರಿಕರು ಅಥವಾ ಹಿರಿಯರನ್ನು ರಕ್ಷಣೆ ಮಾಡುವರು ಯಾರು ಅನ್ನುವಂಥದ್ದು ಅಥವಾ ಮಕ್ಕಳ ಪೋಷಕರ ಸರ್ಕಾರನ ಸಂಘ ಸಂಸ್ಥೆಗಳ ಈ ಥರದ್ದು ಚರ್ಚೆ ಬರ್ತದೆ ಹಿರಿಯ ನಾಗರಿಕರು ಅಂದಮೇಲೆ ನಿಮ್ಮ ದೃಷ್ಟಿಯಲ್ಲಿ ಹಿರಿಯ ನಾಗರಿಕರನ್ನ ರಕ್ಷಣೆ ಮಾಡುವಂಥವ್ರು ಯಾರು ಬರ್ತಾರೆ ನೋಡಿ ನಮ್ಮ ಹಿಂದೂ ಒಂದು ಈ ಭರತಖಂಡದಲ್ಲಿ ಇರ್ತಕ್ಕಂಥ ಭಾವನೆ ಪ್ರಕಾರ ಯಾರು ಸಾಕಬೇಕು ಯಾರು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತು ಬಂದಾಗ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು ಅವರನ್ನು ಸಾಕಿ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅವರ ಮಕ್ಕಳದು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೇವೆ ನಾವು ಹಿಂದಿನ ಯೋಚನೆ ಮಾಡುವುದಾದ್ರೆ ವರ್ಣಾಶ್ರಮ ಧರ್ಮಗಳಿಗೆ ಹೋದಾಗ ಅವನು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅಂತಕ್ಕಂಥ ನಾಲ್ಕು ರೀತಿಯನ್ನು ಪಾಲನೆ ಮಾಡ್ತಿದ್ರು ಬ್ರಹ್ಮಚಾರಿ ಆಗಿದ್ದಂತಕ್ಕಂಥ ಅವನು ಆಗ ಅವನು ಇನ್ನೂ ಕೂಡ ಉಳಿದ ಜವಾಬ್ದಾರಿ ಇರಲಿಲ್ಲ ಅಂತಕ್ಕಂಥ ಬಂದಾಗ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಾಗ ಅಲ್ಲಿ ಅವನು ತಂದೆ ತಾಯಿಗಳು ಮತ್ತು ಹೆಂಡತಿ ಮಕ್ಕಳು ಇವರನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಅದ ನಂತರ 50 ವರ್ಷ ತುಂಬಿದ ನಂತರ ಅವನು ವಾನಪ್ರಸ್ಥ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು ಅವನು ಸ್ವಲ್ಪ ಈ ಏನು ಪಾರಮಾರ್ಥ
ಸಾಮಾಜಿಕದ ಬಗ್ಗೆ ಚಿಂತನೆ ಮಾಡತಕ್ಕಂತ ರೀತಿಯಲ್ಲಿ ಯೋಚನೆ ಮಾಡಬೇಕು ಅವನ ಜೀವನ ಸಾಗಿಸಬೇಕು ಅಂತ ಇತ್ತು ಅಂತಿಮವಾಗಿ ಅವನು ಸನ್ಯಾಸ ಆಗತಕ್ಕಂತ ಇದು ಕೂಡ ನೋಡಿದ್ದ ಇಲ್ಲಿ ಪ್ರಶ್ನೆ ಆ ಒಂದು ಸಂಸ್ಕೃತಿ ಅಥವಾ ರೀತಿ ಬೇಕಾಗಿಲ್ಲ ಇವತ್ತಿನ ಒಂದು ಸಮಾಜದಲ್ಲಿ ಇದನ್ನು ನೋಡಿದಾಗ ಕಾನೂನಾತ್ಮಕವಾಗಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಅನೇಕ ಕಾಯ್ದೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ದೂರವಾಣಿ ಕರೆ ಅಂತ ಬಂದ್ಬಿಡ್ತೀವಿ ಹಲೋ ನಮಸ್ಕಾರ ನಮಸ್ಕಾರ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೇಳಿ ಹಿರಿಯನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಅದು ಸ್ವಲ್ಪ ಮಾಹಿತಿ ಕೊಟ್ಟರೆ ಗುರು ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದರೆ ನಾನು ಆಗಲೇ ಹೇಳಿದಂತೆ ಏನು ವೈವಿಧ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಈ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಇತ್ತು ಅದೆಲ್ಲವನ್ನೂ ಮೈಗೂಡಿಸಿ ಒಂದು ಸ್ಥಿರವಾದಂಥ ಕಾನೂನುಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಈ ರೀತಿಯಾದ ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲೂ 2007 ಬಂದಂಥ ಕಾಲದಲ್ಲಿ ಅನೇಕ ಈ CRPC ಇರ್ಬೋದು ಅಥವಾ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಇರ್ಬೋದು ಇದರಲ್ಲಿ ಸ್ವಲ್ಪ ಗೊಂದಲವಾದಂಥ ವಾತಾವರಣ ಇತ್ತು ಅದನ್ನು ಹೋಗಲಾಡಲಿಕ್ಕೋಸ್ಕರ ಈಗ 121 ಸೆಕ್ಷನ್ಗೆ ಪೇರೆಂಟ್ ಅಂತಕ್ಕಂಥ ಮಾತುಗಳು ಕೂಡ ಸೇರಿಸಿದ್ರು ತಂದೆ ತಾಯಿಗಳು ಕೂಡ ಅಲ್ಲಿ ಬರ್ತಾರೆ ಅಂತಕ್ಕಂಥ ಮಾತು ಹಲೋ ನಮಸ್ಕಾರ ಸಮಸ್ಯೆ ಅನ್ಸತ್ತೆ ದೂರವಾಣಿ ಕರೆ ಸರಿಯಾಗಿ ಸ್ಪಂದನೆ ಆಗ್ತಾ ಇಲ್ಲ ಪ್ರೇಕ್ಷಕರೇ ಕರೆಯನ್ನು ಮಾಡುವಾಗ ವ್ಯವಸ್ಥಿತವಾಗಿ ನೋಡಿಕೊಂಡು ಮಾಡಿ ಡಿಸ್ಟರ್ಬ್ ಮಾಡ್ಕೊಬೇಡಿ ಇರುವಂತಹ ಒಂದು ಅಮೂಲ್ಯವಾದಂತಹ ಸಮಯವನ್ನು ವ್ಯಯ ಮಾಡಬೇಡಿ ದಯಮಾಡಿ ಕರೆ ಮಾಡುವಾಗ ನಂಬರ್ಗೆ ಸರಿಯಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಬೇಕು ಅಂತ ಮತ್ತೆ ನಾನು ನಿಮ್ಮನ್ನು ಮನವಿ ಮಾಡ್ತೇನೆ ಗುರುಗಳೇ ಈಗೇನಾಯಿತು ಅಂತ ಹೇಳಿದ್ರೆ ಈಗ ಹೊಸ ಒಂದು ಪದ್ಧತಿ ಪ್ರಕಾರ ಈ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ಬಹಳ ಗಂಭೀರವಾಗಿ ಮತ್ತು ಬಹುಸಂಖ್ಯೆಯಲ್ಲಿ ಇರುವುದರಿಂದ ಸಕಾಲದಲ್ಲಿ ಅಂದರೆ ತುರ್ತಾಗಿ ಪರಿಹಾರ ಸಿಗದೆ ಹೋಗ್ಬೋದು ಸಿಗಲಿಕ್ಕೆ ಸಾಧ್ಯ ಇಲ್ವೇನೋ ಅಂತಕ್ಕಂಥದ್ದು ಒಂದು ಕಾನೂನು ರಚನೆಕಾರರ ಗಮನಕ್ಕೆ ಬಂತು ಇದನ್ನು ಏನಾದರೂ ಮಾಡಿ ಅತಿ ಶೀಘ್ರದಲ್ಲಿ ಕಡಿಮೆ ಖರ್ಚಿನಲ್ಲಿ ವ್ಯಕ್ತಿಗಳಿಗೆ ಈ ಪರಿಹಾರವನ್ನು ಕೂಡ ತೊಡಗಿಸಬೇಕು ಅನ್ನೋ ದೃಷ್ಟಿಯಿಂದ 2007 ಈ ಕೇಂದ್ರ ಸರ್ಕಾರದವರು ಈ ಕಾನೂನನ್ನು ಮಾಡಿಕೊಟ್ರು ಹಲೋ ನಮಸ್ಕಾರ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಗೆ ಕರೆ ಮಾಡ್ತಾ ಇದ್ರಿ ತಮ್ಮ ಹೆಸರು ಸರ್ ನೀವು ಕರೆ ಮಾಡಬೇಕು ಡಿಸ್ಟರ್ಬ್ ಆಗ್ತಾ ಇದೆ ದಯಮಾಡಿ ಕೇಳಿಸ್ತಿದ್ಯಾ ಸರ್ ದಯಮಾಡಿ ಪ್ಲೀಸ್ ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ಮಂಡ್ಯದಿಂದ ಸರ್ ಹೇಳಿ ಸರ್ ನಿಮ್ಮ ಪ್ರಶ್ನೆ ಇದ್ರೆ ಸಾಹೇಬ್ರ ಹತ್ರ ಮಾತನಾಡಿ ಸರ್ ನನ್ನ ಹೆಸರು ಮೂಕಗಿರಿಯಪ್ಪ ಅಂತ ಹೇಳಿ ಶಿಕ್ಷಕ ನಾನು ಹೇಳಿ ಸರ್ ಕೇಳಿ ಸರ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ತಂದೆ ತಾಯಿಗಳು ನಮ್ಮನ್ನ ಚಿಕ್ಕ ವಯಸ್ಸು ತುಂಬಾ ಕಷ್ಟಪಟ್ಟು ಬೆಳೆಸ್ತಾರೆ ಬೆಳೆಸಿದ ಸಂದರ್ಭದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಮದುವೆ ಮಾಡಿ ಎಲ್ಲ ಇದ್ ಮಾಡಿ ಕಳಿಸಿದಾದ್ಮೇಲೆ ಅವ್ರಿಗೆ ಅಥವಾ 60 ಆದ್ಮೇಲೆ ಅವ್ರಿಗೆ ವೃದ್ಧಾಶ್ರಮ ಸಾಕೋದು ಈ ತರ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಸರಿಯಾದ ನೋಡ್ಕೊಳ್ತಾ ಇಲ್ಲ ಅವ್ರಿಗೆ ಊಟ ತಿಂಡಿ ಕೊಡಲ್ಲ ನಾನು ನನ್ನ ಮನೆ ಒಂದ್ ತಿಂಗಳು ಅವ್ರ ಮನೆ ಒಂದ್ ತಿಂಗಳು ಈ ತರ ಎಲ್ಲ ಸುಮಾರು ಹೋರಾಡ್ತಿ ಅವ್ರ ಜನ್ಮಕ್ಕೂ ಅವ್ರಿಗೆ ಇಲ್ಲದಂತ ಪರಿಸ್ಥಿತಿಗಳು ಜಾಸ್ತಿ ಆಗ್ತಾ ಇದೆ ಹೇಳಿ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರಗಳು ಒಳ್ಳೆ ಕಾನೂನುಗಳು ಬರ್ತಾ ಇದೆ ಇನ್ನೂ ಕೂಡ ಅದು ಬಲಿಷ್ಠವಾಗಿ ತೀಕ್ಷ್ಣವಾಗಿ ಆ ಕಾನೂನು ಬರಬೇಕು ಅವ್ರ ವಯಸ್ಸಾದಕ್ಕೆ ಅವ್ರಿಗೆ ಹೆಂಗ್ ಇಷ್ಟಪಡ್ತಾರೋ ಯಾವ ತರ ಇಷ್ಟಪಡ್ತಾರೋ ಅವ್ರಿಗೆ ಇಂತಿಷ್ಟು ಒಬ್ಬ ಕೆಲಸ ಇರೋ ಮಗ ಅಂದ್ರೆ ಅವ್ರಿಗೆ ಇಷ್ಟು ಹಣ ಸಿಗಂತ ಒಂದು ಸ್ವಲ್ಪ ಶಾಸನದಲ್ಲಿ ಆದ್ರೆ ಸೊ ವಯಸ್ಸಾದ ಎಷ್ಟು ವೃತ್ತಿ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ನೋಡಿ ಒಂದು ಮಗು ಬೆಳಿಬೇಕು ಎಷ್ಟು ಕಷ್ಟಪಟ್ಟು ಬೆಳೀತಾರೆ ಅದೇ ನಾವು ವಯಸ್ಸಾದಾಗ ನಾವು ಗಂಡ ಇರ್ಬೋದು ಅಥವಾ ಅತ್ತೆ ಇರ್ಬೋದು ಸೊಸೆ ಇರ್ಬೋದು ಮಗ ಇರ್ಬೋದು ಸರಿಯಾದ ರೀತಿ ನೋಡ್ಕೊಳ್ಳಲ್ಲ ಅವ್ರನ್ನ ತುಂಬಾ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇನ್ನೂ ಕೂಡ ತೆಲುಗು ಶಾಸ್ತ್ರ ಬಂದ್ರೆ ತುಂಬಾ ಅನುಕೂಲ ಆಗ್ತಾ ಇತ್ತು ನಿಮ್ಮ ಅಭಿಪ್ರಾಯ ನಿಜಕ್ಕೂ ಕೂಡ ಶ್ಲಾಘನೀಯವಾದದ್ದು ಆದ್ರೆ ಸರ್ಕಾರದವರು ಕಾನೂನು ರಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅನೇಕ ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ನನಗಾರು ಅನಿಸುತ್ತೆ ಈ ಕಾನೂನಿನ ಪರಿಚಯ ಅಥವಾ ಅದರ ಬಗ್ಗೆ ಅರಿವು ಜನಗಳಿಗೆ ಗೊತ್ತಾಗದೇ ಇರುವುದರಿಂದ ಈ ರೀತಿಯ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ ಹಿರಿಯ ನಾಗರಿಕರಿಗೆ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಹೆಂಡತಿ ಅಂತಕ್ಕಂಥ ಮಾತು ಬಂದಾಗ ಅನೇಕ ಕಾನೂನುಗಳನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಆ ಕಾನೂನುಗಳು ಯಾವುವು ಎಲ್ಲಿ ಅದನ್ನು ಪರಿಹಾರನ ಪಡಿಬೇಕು ಯಾರನ್ನ ಭೇಟಿ ಮಾಡಬೇಕು ಯಾವಾಗ ಭೇಟಿ ಮಾಡಬೇಕು ಯಾವ ರೀತಿ ಭೇಟಿ ಮಾಡಬೇಕು ಅಂತಕ್ಕಂಥ ಅರಿವು ಜನಗಳಿಗೆ ಸರ್ಕಾರ ಮೂಡಿಸಿಲ್ಲ ಈ ನಾನು ಹೇಳಿದಂತೆ 2007 ಏನು ಕಾನೂನು ಮಾಡಿಕೊಟ್ರು ಅದರಲ್ಲಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಏನು ಈ ಒಂದು ಕಾಯ್ದೆಯಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಜನಗಳಿಗೆ ತಲುಪಿಸಬೇಕಾದ್ರೆ ನೀವು ಸಕಾಲದಲ್ಲಿ ಎಲ್ಲ ರೀತಿಯಾದಂಥ ಮಾಧ್ಯಮಗಳಲ್ಲಿ
ಇದನ್ನು ಬಿತ್ತರಿಸಿ ಜನಗಳಿಗೆ ಅರಿವನ್ನು ಮೂಡಿಸಿ ಅಂತಕ್ಕಂಥ ಒಂದು ನಿರ್ದೇಶವನ್ನು ಕೊಟ್ಟಿದ್ದಾರೆ. ಆದರೆ ದುರದೃಷ್ಟವಶಾತ್ ನಾವು ಕೆಲವು ಈಗ ನೋಡಿ ಮಕ್ಕಳು ಯಾವುದಾದ್ರೂ ಟಿ ವಿ ಹಾಕಿದ್ರೆ ಬೇರೆ ಏನಾದರೂ ನೋಡ್ತಾರೆ ವಿನ ಇಂಥ ವಿಚಾರಗಳು ಬಂದು ಅದನ್ನು ಗಮನಿಸಿಕೊಳ್ಳುವವರು ಕಡಿಮೆ. ನಮಗೂ ಸಮಯ ಇರೋಲ್ಲ ಮತ್ತು ಈ ರೀತಿಯಾದಂಥ ಗೊಂದಲದಿಂದ ನಮಗೆ ಕಾನೂನಿನ ಅರಿವು ಇಲ್ಲದೆ ಇರುವುದರಿಂದ ಸಮಸ್ಯೆಗಳು ಜಾಸ್ತಿ ಆಗಿದೆ. ಆದರೆ ಕಾನೂನಂತೂ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅನೇಕ ಯುಕ್ತವಾಗಿರ್ತಕ್ಕಂಥ ಕಾಯ್ದೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಇವತ್ತು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇವರೇ ಹೇಳಿ. ವ್ಯಾಪಕವಾಗಿ ಇದು ತಾಲೂಕ್ ಆಫೀಸ್ ಅಥವಾ ಈ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಲಲ್ಲೇ ಪ್ರಚಾರದಲ್ಲಿ ಸ್ವಲ್ಪ ಈ ರಾಜಕಾರಣಿಗಳು ಈ ಶಾಸಕರು ಎಂಎಲ್ಎಗಳು ಹೋರಾಟಕ್ಕೆ ನಡೀತಾರೆ. ಸರಿ, ಈ ತರ ತಂದೆ ತಾಯಿಗಳಿಗೆ ಅವಕಾಶ ಇದೆ ಅಂತ ಸ್ವಲ್ಪ ಪ್ರಚಾರ ಆದ್ರೆ ಅವರು ಹುಟ್ಟಕ್ಕಂತ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಸುಮ್ಮನೆ ಈ ವ್ಯಾಪಕವಾಗಿ ಬರ್ತದೆ ಮತ್ತೆ ಹಾಗೇನೆ ಹುದ್ದೆ ಅವ್ರು ಕೇಳೋರಿಲ್ಲ, ಅವ್ರು ಎಕ್ಸ್ಟ್ರಾ ಕೊಡೋರಿಲ್ಲ. ಅಟ್ಲೀಸ್ಟ್ ಸಂಘ ಸಂಸ್ಥೆ ಅದು ಯಾರು ಒಳ್ಳೆ ಬುದ್ಧಿವಂತ ಇವಕ್ಕೂ ಕೂಡ ಅವ್ರಿಗೆ ದಾರಿ ತೋರಿಸೋದು ಅವಕಾಶ ಆಗುತ್ತೆ. ಇದು ವ್ಯಾಪಕ ಪ್ರಚಾರ ಆಗ್ಬೇಕು. ಕಾನೂನಿನ ಪ್ರಚಾರ ಆದ್ರೆ ಅನುಕೂಲ ಅಂತ ನಾನು ನೋಡಿ. ಅದಕ್ಕೋಸ್ಕರನೇ ಪ್ರತಿಯೊಂದು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಕಾನೂನಿನ ಅರಿವು ಮತ್ತು ನೆರವು ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಈ ಸೇವೆಗಳ ಪ್ರಾಧಿಕಾರ ಅಂತಕ್ಕಂಥ ಇಟ್ಟಿದ್ದಾರೆ. ಉಚಿತವಾಗಿ ಮಾಡ್ತಾರೆ ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ಇರತಕ್ಕಂಥ ಪಂಚಾಯಿತಿ ಕಚೇರಿಗಳಲ್ಲಿ ಲೈಬ್ರರಿನ ಇಟ್ಟಿದ್ದಾರೆ. ಇಲ್ಲಿ ಟಿವಿಯನ್ನು ಕೊಟ್ಟಿದ್ದಾರೆ. ಪ್ರಚಾರ ಮಾಡಬೇಕು, ನ್ಯೂಸ್ ಅನ್ನು ಕೇಳಬೇಕು, ವ್ಯಕ್ತಿಗಳಿಗೆ ಪರಿಚಯ ಮಾಡ್ಕೊಳ್ಬೇಕು ಅಂತಕ್ಕಂಥ ಕಾನೂನು ಪುಸ್ತಕಗಳನ್ನ ಕನ್ನಡಕ್ಕೆ ಮುದ್ರಿಸಿ ಅದನ್ನು ಪಂಚಾಯತ್ಗೂ ಕೂಡ ರವಾನಿಸಿರ್ತಕ್ಕಂಥದ್ದನ್ನು ನೋಡಿದ್ದೀರಿ. ಆದರೆ 8 ಜನ ಹಳ್ಳಿಯ ವ್ಯಕ್ತಿಗಳು ಪಂಚಾಯತ್ಗೆ ಹೋಗಿ ಈ ಮಕ್ಕಳು ವಿದ್ಯಾವಂತರು ಯಾರು ಕೂಡ ಇವತ್ತು ಅವಿದ್ಯಾವಂತರ ಸಂಖ್ಯೆ ಕಡಿಮೆ. ಆದರೆ ವಿದ್ಯಾವಂತರಾಗಿರ್ತಕ್ಕಂಥ ನಾವು ಕೂಡ ಪಂಚಾಯತಿ ಕಚೇರಿಗೆ ಹೋಗಿ ಅಲ್ಲಿರ್ತಕ್ಕಂಥ ಏನು ಲೈಬ್ರರಿ ಇದೆಯೋ ಆ ಗ್ರಂಥಾಲಯದಲ್ಲಿ ನಮಗೆ ಬೇಕಾಗಿರತಕ್ಕಂಥ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಏನು ಅಧ್ಯಯನ ಮಾಡ್ತಕ್ಕಂಥವ್ರು 8 ಜನ ಇದ್ದೀವಿ ನಾವು. ಅದರಿಂದ ಬರೀ ಸರ್ಕಾರದ ಮೇಲೆ ಹೊಣೆ ಹಾಕಬಾರದು, ಸಾರ್ವಜನಿಕರಾಗಿರ್ತಕ್ಕಂಥ ನಾವು ಕೂಡ ನಮ್ಮ ಹೊಣೆಗಾರಿಕೆಯನ್ನು ಹೊರತುಕೊಂಡಾಗ ಮಾತ್ರ ಇದು ನಿಜಕ್ಕೂ ಕೂಡ ಈ ಸವಲತ್ತನ್ನು ವ್ಯಕ್ತಿಗಳು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ, ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅನುಕೂಲ ಆಗುತ್ತೆ, ಪರಿಹಾರವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ, ಶಾಂತಿ ಅಂತಕ್ಕಂಥದ್ದು ಅಲ್ಲಿ ನೆಲೆ ಊರುತ್ತೆ ಅಂತಕ್ಕಂಥದ್ದು ನನ್ನ ಭಾವ. ಧನ್ಯವಾದಗಳು ಸ್ನೇಹಿತರೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಸರಿ ಅಲ್ಲ ಹೇಳಿ ಪ್ರಿಯ ವೀಕ್ಷಕರೇ, ಮತ್ತೆ ನಿಮ್ಮ ಗಮನಕ್ಕೆ ತರುವಂಥದ್ದು ಮತ್ತೆ ಸಾಹೇಬ್ರು ಹೇಳಿದಂಗೆ ಕಾನೂನಿನ ಅರಿವು ಎಷ್ಟು ಮುಖ್ಯ ಅನ್ನುವಂಥದ್ದು ಅವರ ಅಭಿಪ್ರಾಯಗಳನ್ನ ಕೇಳಿದ್ರೆ ಗೊತ್ತಾಗ್ತದೆ. ಪ್ರಿಯ ವೀಕ್ಷಕರೇ, ಸ್ವರ್ಣವಾಹಿನಿ ಈ ದೂರದೃಷ್ಟಿ ಇಟ್ಕೊಂಡೇ ಹಿರಿಯ ನ್ಯಾಯವಾದಿಗಳಂತಹ ಬಸವಯ್ಯ ಸಾಹೇಬರಂತಹ ಮಹಾನ್ ಅನುಭವ ಇರುವಂತಹ ವಕೀಲರನ್ನು ನಿಮ್ಮ ಮುಂದೆ ತರುವಂಥದ್ದು ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಸಾರ್ಥಕತೆ ಅನ್ಸುತ್ತೆ. ಯಾಕಂತಂದ್ರೆ ಸಾಹೇಬ್ ಹೇಳಿದಂಗೆ ಜನಸಾಮಾನ್ಯರಿಗೆ ಪ್ರಚಾರ ತಲುಪಿಲ್ಲ ಅಂತಂದ್ರೆ ಯಾವುದೇ ಕಾರ್ಯಕ್ರಮ ಸಲ್ಲಿಸಲಾಗುವುದಿಲ್ಲ. ಹಂಗಾಗಿ ಸ್ವರ್ಣವಾಹಿನಿ ಕಾರ್ಯಕ್ರಮ ಮಾಡ್ತಾ ಇದೆ ಅನ್ನುವಂಥದ್ದು. ಪ್ರಿಯ ವೀಕ್ಷಕರೇ, ಮತ್ತೊಂದು ದೂರವಾಣಿ ಕರೆ ಇದೆ, ಅದನ್ನು ತಿಳ್ಕೊಳ್ತೇನೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಸರ್, ಮೊದಲು ನಿಮ್ಮ ಹೆಸರೇ ಹೇಳಿ ಸರ್, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ನಾಗರಾಜ್ ಅಂತ ಹೇಳಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್? ದಯವಿಟ್ಟು ಮಾತಾಡಿ ಸರ್, ಬಸವಯ್ಯ ಸಾಹೇಬ್ರು ಇದ್ರೆ ಮಾತನಾಡಿ ಸರ್. ಹೇಳಿ ಸರ್. ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ಪಾಲಿಂಗ್ ಎಲ್ಲ ಕಲಿಸ್ತಾರೆ, ಅವರಿಗೆ ಪಾಲಿಂಗ್ ಒಂದು ಜಾಬ್ ಸಿಗುತ್ತೆ, ತಂದೆ ತಾಯಿನ ನೆಗ್ಲೆಕ್ಟ್ ಮಾಡ್ತಾರೆ, ಅವ್ರನ್ನ ವೃದ್ಧಾಶ್ರಮ ಸೇರಿಸ್ತಾರೆ. ವೃದ್ಧಾಶ್ರಮ ಸೇರಿಸಿ ತಂದೆ ತಾಯಿಗಳನ್ನ ಯೋಗಕ್ಷಮನ ನೋಡಲ್ಲ. ಅವ್ರಿಗೆ ತಾನೇ ಅನುಕೂಲ ಕೈದು ಅಂತ ಹೇಳಿದ್ರೆ ಅವ್ರ ಜೀವನಾಂಶ ಪಡಿಬಹುದು ಅಂತ ಒಂದು ಅವಕಾಶ ಇದೆ. ತಂದೆ ತಾಯಿನ ನೆಗ್ಲೆಕ್ಟ್ ಮಾಡುವಂತಹ ಮಕ್ಕಳಿಗೆ ಕಾನೂನಲ್ಲಿ ಏನು ಶಿಕ್ಷೆ ಕೊಡುವಂತಹದ್ದು ಇದೆಯಾ ಕೊಡ್ಬೋದು ಅಂತ ನೋಡಿ. 1973 ಸಾಲಿನಲ್ಲಿ ಈ ಭಾರತೀಯ ಇದೆಯಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತಕ್ಕಂಥದ್ದನ್ನ ಅಮೆಂಡ್ ಮಾಡಿದ್ರು, ಹೊಸ ತಂದ್ರು. ಆ ಹೊಸ ತಂದಂತ ಕಾನೂನಲ್ಲಿ ಈ ತಂದೆ ತಾಯಿಗಳಿಗೆ ಯಾರು ದುರ್ಬಲರಾಗಿರ್ತಾರೋ, ತಾವು ಸಂಪಾದನೆ ಮಾಡಿ ಜೀವನ ಮಾಡಲಿಕ್ಕೆ ಅಸಕ್ತರಾಗಿರ್ತಾರೋ ಮತ್ತು ಯಾವ ಮಕ್ಕಳು ಸಂಪೂರ್ಣವಾದಂತಹ ಆಸ್ತಿಯನ್ನು ಹೊಂದಿದ್ದು ಚೈತನ್ಯ ಹೊಂದಿದ್ದು ಹಣವಂತರಾಗಿದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದು ತಂದೆ ತಾಯಿಗಳ ನಿರ್ಲಕ್ಷ್ಯ ಮಾಡಿದ್ರೆ ಅಂತಹ ತಂದೆ ತಾಯಿಗಳು 125ನೇ ಸೆಕ್ಷನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಮ್ಯಾಜಿಸ್ಟ್ರೇಟ್ಗೆ ಅರ್ಜಿಯನ್ನು ಹಾಕಿ ಜೀವನಾಂಶವನ್ನು ಪಡೀತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಒಂದು ವೇಳೆ ಆಸ್ತಿ ಮೇಲೆ ನಾವು ಇದನ್ನ ಹಕ್ಕನ್ನು ಸ್ಥಾಪನೆ ಮಾಡಬೇಕು ಅನ್ನೋ ದೃಷ್ಟಿ ಹೋದಾಗ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆಕ್ಟ್ ಆಫ್ 1956 ಆ ಕಾನೂನು ಪ್ರಕಾರ ಕೂಡ ಕೋರ್ಟ್ ಸಿವಿಲ್ ಕೋರ್ಟ್ಗೆ ದಾವೆಯನ್ನು ಹಾಕಿ ನಾವು
ನಮ್ಮ ಜೀವನಾಂಶದ ಹಣವನ್ನ ತಂದೆ ತಾಯಿ ಇವರು ಪಡ್ಕೊಳ್ಬಹುದು ಅಂತಕ್ಕಂತ ಕಾನೂನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಈಗ 2007 ಇಸ್ವಿಲಿ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಹೊರಡಿಸಿ ಅದರಲ್ಲಿ ಇದು ಯಾರು ಸಂಪನ್ಮೂಲ ವ್ಯಕ್ತಿ ಆಗಿದ್ದು ದುರ್ಬಲನಾಗಿರ್ತಕ್ಕಂಥ ಚೈತನ್ಯದಿಂದ ಇರತಕ್ಕಂಥ ಆದಾಯದ ಮೂಲಗಳಿಂದ ಇರತಕ್ಕಂಥ ಯಾವುದೇ ಕೆಲಸವನ್ನು ಮಾಡದೇ ಇರತಕ್ಕಂಥ ಸ್ಥಿತಿ ಇರತಕ್ಕಂಥ ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡ್ತಾರೋ ಅವರು ಅದು ಅಪರಾಧ ಅಂತಕ್ಕಂಥ ದೃಷ್ಟಿಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೆ 3 ತಿಂಗಳು ಶಿಕ್ಷೆ ಕೊಡ್ಬೋದು, ದಂಡ ಹಾಕಬಹುದು ಅಂತಕ್ಕಂಥ ದೃಷ್ಟಿಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ತಿಂಗಳಿಗೆ ಪ್ರತಿ ತಿಂಗಳು ಕೂಡ ಮೇಂಟೆನೆನ್ಸ್ ಕೊಡಬೇಕು, ಮನೆಯಿಂದ ಇದ್ದರೆ ಮನೆಯಿಂದ ಹೊರಗೆ ಹಾಕಬಾರ್ದು, ಮನೆಯಲ್ಲಿ ಅವ್ರನ್ನ ಇರಿಸಬೇಕು ಅನ್ನೋ ದೃಷ್ಟಿಯನ್ನು ಕೂಡ ಕಾನೂನು ಮಾಡಿಕೊಟ್ಟಿದ್ದಾರೆ. ಜೀವನಾಂಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಜೀವನಾಂಶದ ಬಗ್ಗೆ ಮಾತಾಡ್ತಾ ಇದ್ರಿ. ಅವರು ಗೆಳೆಯರು ಕೂಡ ಅದನ್ನೇ ಪ್ರಶ್ನೆ ಕೇಳಿದರು, ಜೀವನಾಂಶದ ಅಂದರೆ ಮುಂದೆ ಇತ್ತು ಕ್ವಶನ್ ಅಂತ ಮೊದಲೇ ಕೇಳಿದ್ದಾರೆ. ಹೌದು, ಜೀವನಾಂಶ ಅನ್ನುವಂಥದ್ದು ಗುರುಗಳೇ, ಒಂದು ನಿಮಿಷ ದೂರವಾಣಿ ಕರೆ ತಗೊಂಡ್ಬಿಡ್ತೀನಿ ಗುರುಗಳ. ಹಲೋ ನಮಸ್ಕಾರ, ಹಲೋ ನಮಸ್ಕಾರ, ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಮಸ್ಕಾರ, ನಮ್ಮ ಜೊತೆ ಹಿರಿಯ ಮುಖ್ಯಮಂತ್ರಿ ನ್ಯಾಯಾಧೀಶರಾದಂತಹ ಬಸವೇ ಸಾಹೇಬ್ ಇದ್ದಾರೆ. ಕಾನೂನಿನ ಬಗ್ಗೆ ಚರ್ಚೆ ನಡೀತಿದೆ, ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳಬಹುದು. ಅದೇ ಸರ್, ಎಜುಕೇಶನ್ ಬಗ್ಗೆ ಒಂದು ಕೇಳಬೇಕಾಯ್ತು. ಎಜುಕೇಶನ್ ಬಗ್ಗೆ, ಎಜುಕೇಶನ್ ಬಗ್ಗೆ ಏನು ನಿಮ್ಮ ನಿಮ್ಮ ಸಮಸ್ಯೆ ಏನು ಹೇಳಿ ಸರ್? ಎಜುಕೇಶನ್ ಮಾಡ್ತೇವಲ್ಲ, ನಮ್ಗಂತೂ ಓದೋ ಬರೋ ಇಲ್ಲ ಸರ್. ನಮ್ಮ ಹಳ್ಳಿಯವರು ನಮ್ಗೆ ಒಂದು ಎಜುಕೇಶನ್ ಲೋನ್ ಯಾರು ಹೊಟ್ಟವರು ಇರ್ತಾರೆ ಸರ್ ಅಲ್ಲಿ ಬ್ಯಾಂಕ್ ಅಲ್ಲಿ, ಏನ್ ಮಾಡ್ಬೇಕು ಸರ್ ಇದಕ್ಕೆ? ಸ್ನೇಹಿತರೆ, ದಯಮಾಡಿ ನೀವು ಟಾಪಿಕ್ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಇವತ್ತು ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ಹಿರಿಯ ನಾಗರಿಕರ ಸಂರಕ್ಷಣೆಗೆ ಇರುವಂತಹ ಕಾನೂನು ಮತ್ತು ಪರಿಹಾರಗಳು ಅನ್ನುವಂಥದ್ದು. ತಾವು ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ರಿ ಸ್ನೇಹಿತರೆ, ಅದನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ. ದಯಮಾಡಿ ಈ ಕಾರ್ಯಕ್ರಮನ ನೋಡಬೇಕು ಅನ್ನುವಂಥದ್ದು ನನ್ನ ಮನವಿ ಇದೆ. ಮುಂದಿನ ಸಂದರ್ಭದಲ್ಲಿ ನಿಮ್ಮ ಟಾಪಿಕ್ ಅನ್ನು ತೆಗೆದುಕೊಳ್ತೀನಿ ಸ್ನೇಹಿತರೆ, ದಯವಿಟ್ಟು ಅಲ್ಲಿ ತಪಾಸಬೇಡಿ. ಧನ್ಯವಾದಗಳು. ಅವ್ರು ಬೇರೆ ಸ್ವಲ್ಪ ಟಾಪಿಕ್ ಚೇಂಜ್ ಮಾಡ್ಕೊಂಡು ಅವ್ರ ಸಮಸ್ಯೆ ಹೇಳ್ತಾರೆ. ಹೌದೌದು, ಮುಂದುವರೆದು ಗುರುಗಳೇ, ಬಹಳ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಿರಿಯ ನಾಗರಿಕರಿಗೆ ಒಂದು ವೇಳೆ ಕಾನೂನಿನಲ್ಲಿ ರಕ್ಷಣೆ ತಪ್ಪಿದ್ರೆ ಬಹುಶಃ ಇನ್ನೊಂದು ದೂರವಾಣಿ ಕರೆ ಬರ್ತಾ ಇದೆ. ಹಲೋ ನಮಸ್ಕಾರ, ನಮಸ್ಕಾರ, ಹಲೋ ನಮಸ್ಕಾರ, ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಹೇಳಮ್ಮ. ನೀವು ಟಿವಿ ವ್ಯಾಲ್ಯೂಮ್ ಅನ್ನು ಮ್ಯೂಟ್ ಮಾಡಬೇಕು, ಟಿವಿಯಿಂದ ಹೊರಗಡೆ ಬಂದು ಮಾತನಾಡಬೇಕಮ್ಮ. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಜೋರಾಗಿ ಮಾತನಾಡಿ ದಯಮಾಡಿ, ಜೋರಾಗಿ ಮಾತನಾಡಮ್ಮ. ಮನವಿ ಮಾಡ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ಇನ್ನೊಂದು ರಿಪೀಟ್ ಮಾಡಿ, ನಿಮ್ಮ ಸಮಸ್ಯೆ ಅರ್ಥ ಆಗ್ತಿಲ್ಲ. ಸಂಕ್ಷಿಪ್ತವಾಗಿ ಹೇಳಿ ಸಾಹೇಬ್ರಿಗೆ, ಸಂಕ್ಷಿಪ್ತವಾಗಿ ನಿಮ್ಮ ಸಮಸ್ಯೆ ಹೇಳಿ ಅಮ್ಮ. ಇನ್ನೊಮ್ಮೆ ರಿಪೀಟ್ ಮಾಡಿ ಹೇಳಿ, ಸಂಕ್ಷಿಪ್ತವಾಗಿ ಹೇಳಿ. ಹಲೋ, ಮ್ಯಾರೇಜ್ ಅಂತ ಮಾಡಿದ್ದಾರ? ವಿವಾಹಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆ, ಅದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗೋಗಿದ್ರೆ ನೀವು ಕಾನೂನು ಪ್ರಕಾರ ಕೋರ್ಟ್ಗಳಿಗೆ ಹೋಗಿ ನೀವು ಡೈವರ್ಸ್ ಅರ್ಜಿನೋ ಅಥವಾ ಮದುವೆ ಆಗಿರ್ತಕ್ಕಂಥದ್ದು ಸರಿ ಇಲ್ಲ, ಅದು ಕಾನೂನು ಭಾಗವಾಗಿರ್ತಕ್ಕಂಥದ್ದಕ್ಕೆ ಕೇಸ್ ಹಾಕಿ ನೀವು ಡಿಕ್ರಿಯನ್ನು ಪಡ್ಕೊಳ್ಬೇಕಾಗತ್ತೆ. ಹೊರಗಡೆ ಅಥವಾ ಬೇರೆ ಯಾವುದೇ ಇದರಿಂದ ಅದನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಒಂದು ವೇಳೆ ಮದುವೆ ಆಗ್ತಕ್ಕಂಥದ್ದು ಅಸಿಂಧು ಆಗಿದ್ದರೆ ಮತ್ತು ಅಸಿಂಧು ಅಂತಕ್ಕಂಥ ಡಿಗ್ರಿಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಇಚ್ಛೆ ಇದ್ದರೆ ನೊಂದಂಥ ವ್ಯಕ್ತಿ ಸಿವಿಲ್ ಜಡ್ಜ್ ಇದ್ದಾರೆ, ಸೀನಿಯರ್ ಸಿವಿಲ್ ಜಡ್ಜ್ಗಳಿದ್ದಾರೆ, ಅವರು ಕೋರ್ಟಿಗೆ ಅರ್ಜಿಯನ್ನು ಹಾಕಿ ನೀವು ದಾವೆಯನ್ನು ಹೂಡಿ ಆ ಮದುವೆಯಲ್ಲಿ ಅಸಿಂಧು ಅಂತ ತೀರ್ಮಾನ ಮಾಡಿಸ್ಕೊಳ್ಬೋದು. ಧನ್ಯವಾದಗಳಮ್ಮ, ಕರೆ ಮಾಡಬೇಕಾಗಿ ಧನ್ಯವಾದಗಳು.
ಮುಂದುವರೆದು ಹಿರಿಯ ನಾಗರಿಕರ ಬಗ್ಗೆ ಮಾತಾಡ್ತಿದ್ದೆ. ಹಿರಿಯ ನಾಗರಿಕರಿಗೆ ಒಂದು ವೇಳೆ ಕಾನೂನಿನಡಿಯಲ್ಲಿ ರಕ್ಷಣೆ ಕೊಡೋದಕ್ಕೆ ವಿಫಲರಾದರೆ ಅಥವಾ ಕಾನೂನು ರಕ್ಷಣೆ ತಪ್ಪಿದರೆ ಕಾನೂನಿನಡಿಯಲ್ಲಿ ಪಡೆಯಬೇಕಾಗಿರುವಂತಹ ಸೌಲಭ್ಯಗಳೇನು ಅಂತ ನೋಡಿ. ನಾನು ಆಗೇ ಹೇಳಿದಂತೆ 2007ನೇ ಇಸ್ವಿಯಲ್ಲಿ ಏನು ಕಾನೂನನ್ನು ಕೇಂದ್ರ ಸರ್ಕಾರ ಮಾಡಿಕೊಡ್ತೋ ಅದರಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಏನು, ಪ್ರತಿಯೊಂದು ಜಿಲ್ಲೆಯವರು ಕೂಡ ಕನಿಷ್ಠ ಪಕ್ಷ 150 ಜನ ಹಿರಿಯ ನಾಗರಿಕರು ಅಂದರೆ ಏನಿದ್ರು ಸೀನಿಯರ್ ಸಿಟಿಸನ್ ಯಾರು ತಮ್ಮ ಜೀವನವನ್ನು ಸಾಗಲಿಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಮಟ್ಟದಲ್ಲಿ ಅಂಥ ವ್ಯಕ್ತಿಗಳಿದ್ದರೆ 150 ಜನಕ್ಕೆ ನೀವು ರಕ್ಷಣೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಈ ಈ ಒಂದು ನಿರಾಶ್ರಿತರು ಅಂತ ಏನು ಕರಿತೀವಿ ನಾವು ಆ ಥರ ಈ ಒಂದು ಮನೆಯನ್ನು ಅವ್ರಿಗೆ ಮಾಡಿಕೊಡಬೇಕು. ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಜವಾಬ್ದಾರಿ ತಗೊಂಡು ಅದನ್ನು ಸಂರಕ್ಷಿಸಬೇಕು ಅಂತಕ್ಕಂಥ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ. ಫೇಸ್ ವೈಸ್ ಅಂದರು ಏನು, ಮೊದಲು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಏನು ಈಗ ನಾವು ವೃದ್ಧಾಶ್ರಮಗಳು ಅಂತಕ್ಕಂಥ ಕರಿತೀವೋ ಇಲ್ಲಿ ಪ್ರಶ್ನೆ ಯಾರು ಇಲ್ಲ ಅಂತ ಇಟ್ಕೊಳ್ಳೋಣ. ಎಷ್ಟೋ ಜನ ಚೈಲ್ಡ್ಲೆಸ್ ಮಕ್ಕಳೇ ಇಲ್ಲ, ಮಕ್ಕಳಿಂದ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರು ಇರೋ ಮಕ್ಕಳಿಗೆಲ್ಲ ಯಾರೂ ಕೂಡ ಗತಿಸಿ ಹೋಗಿ ಯಾರೂ ನೋಡ್ಕೊಳ್ತಕ್ಕಂಥ ಸ್ಥಿತಿಗೆ ಆ ವ್ಯಕ್ತಿ ಬಂದಿರ್ಬೋದು. ಅಂಥ ಸಂದರ್ಭದಲ್ಲಿ ದುಡಿದು ತಿಂತಕ್ಕಂಥ ಯೋಗ್ಯತೆ ಅವ್ರಿಗಿಲ್ಲದೇ ಇರ್ಬೋದು, ಯಾರು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಇದು ಸರ್ಕಾರದ ಕರ್ತವ್ಯ, ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೊಟ್ಟು ಅವ್ರು ಹೇಳಿದ್ರು ಪ್ರತಿಯೊಂದು ಸರ್ಕಾರವೂ ಕೂಡ ಅದು ರಾಜ್ಯ ಸರ್ಕಾರ ಈ ಅವಶ್ಯಕತೆ ತಕ್ಕಂತೆ ಈ ಏನು ರಕ್ಷಣಾತ್ಮಕವಾಗಿರ್ತಕ್ಕಂಥ ವೃದ್ಧಾಶ್ರಮಗಳು ಏನು ಬೇಕೋ ಅದನ್ನು ಸ್ಥಾಪನೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸವಲತ್ತುಗಳನ್ನು ಒದಗಿಸಬೇಕು ಮತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವೋ ನಾವು ಅವರಿಗೆ ಮನರಂಜನೆ ಇರ್ಬೋದು, ಔಷಧಿ ಇರ್ಬೋದು, ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಆ ಕಾನೂನಿನಲ್ಲಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಏನು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸಾಧ್ಯವಾದ ಮಟ್ಟಿಗೆ ಎಷ್ಟು ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಬೇಕೋ ಅಷ್ಟು ವೃದ್ಧಾಶ್ರಮಗಳನ್ನು ಸರ್ಕಾರ ತೆರೆದು ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಏನು ನಿಭಾಯಿಸ್ಬೇಕಲ್ಲ, ನಿಭಾಯಿಸ್ತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿ ಈಗ ಅದಕ್ಕೋಸ್ಕರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಇಲಾಖೆನೇ ಇದೆ, ಆ ಇಲಾಖೆ ಮುಖಾಂತರ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಕಾರ್ಯಕ್ರಮವನ್ನು ನಾನು ತಾವು ನೋಡ್ತಿದ್ದೀರಿ, ಸಾಕಷ್ಟು ದೂರವಾಣಿ ಕರೆಗಳು ಬರ್ತಿದ್ದಾವೆ, ಬಹಳ ಗಂಭೀರವಾದಂಥ ಟಾಪಿಕ್ ಅನ್ನು ಚರ್ಚೆ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಫೋನ್ ಮಾಡ್ತಿರೋರೆಲ್ಲರೂ ಕೂಡ ಮಹಿಳೆಯರು ಮಕ್ಕಳು ಅವರೇ ಕರೆ ಮಾಡ್ತಿರುವಂಥದ್ದು ಒಂದು ಸಾಧ್ಯತೆ, ಒಂದು ಚರ್ಚೆ, ಒಂದು 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 ವಿವೇಚನೆ ಆಧಾರದ ಮೇಲೆ ಚರ್ಚೆ ಮಾಡ್ತಿರುವಂಥದ್ದು. ಸಾಕಷ್ಟು ಕರೆಗಳು ಬರ್ತಿದ್ದೇವೆ ವೀಕ್ಷಕರ ಕಾರ್ಯಕ್ರಮದಲ್ಲಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ನಂತರ ಅಡ್ವೊಕೇಟ್ ಅಡ್ವೈಸ್ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಇವರ ಸಾಧನೆಗೆ ಕನಸುಗಳು ಅಡ್ಡಿಯಾಗಲಿಲ್ಲ. ಇವರ ಸಾಧನೆಗೆ ಛಲ ಬೇಡ ಎಂದಲಿಲ್ಲ. ಇವರ ಸಾಧನೆಗೆ ಶ್ರಮ ಕಷ್ಟ ಎನಿಸಲಿಲ್ಲ. ಇವರ ಸಾಧನೆಗೆ ಅಭ್ಯಾಸ ಕಷ್ಟವೇ ಕೊಡಲಿಲ್ಲ. ಕನಸು, ಛಲ, ಶ್ರಮ, ಅಭ್ಯಾಸದ ಮುಂದಿನ ಭವಿಷ್ಯವೇ ಯಶಸ್ಸು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಿರಾಮದ ನಂತರ ಮತ್ತೆ ಅಡ್ವೊಕೇಟ್ ಅಡ್ವೈಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಹಿರಿಯ ನ್ಯಾಯಾಧೀಶರಾದಂತಹ ಬಸವಯ್ಯ ಸಾಹೇಬರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿಮ್ಮ ಸಮಸ್ಯೆಗಳಿದ್ದರೆ, ಔಚಿತ್ಯಪೂರ್ಣವಾದಂತಹ ಸಮಸ್ಯೆಗಳಿದ್ದರೆ, ಪ್ರಶ್ನೆಗಳಿದ್ದರೆ ನೇರವಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ಆ ದೂರವಾಣಿ ಕರೆಗೆ 08232406555 ಕರೆ ಮಾಡಿ ಸಂಕ್ಷಿಪ್ತವಾಗಿರಲಿ ಸ್ನೇಹಿತರೆ ಕರೆಗಳು, ಲಿಂಕ್ ಮಾಡಬೇಡಿ. ಹೆಚ್ಚು ಜನರಿಗೆ ದೂರವಾಣಿ ಕರೆಗಳು ಸಿಗಬೇಕು ಅನ್ನೋದು ನಮ್ಮ ಆಶಯ, ಹೆಚ್ಚು ಜನರಿಗೆ ಕಾನೂನಿನ ತಿಳುವಳಿಕೆ ಮೂಡಬೇಕು ಅನ್ನುವಂಥದ್ದು ನಮ್ಮ ಆಶೆಯಾಗಿದೆ. ಹಾಗಾಗಿ ನಿಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಅನ್ನುವಂಥ ಒಂದು ಸೂಚನೆಯನ್ನು ನಿಮ್ಮ ಗಮನ ತರಕ್ಕೆ ಬಯಸ್ತೇನೆ. ಗುರುಗಳೇ, ಬಹಳ ಮುಖ್ಯವಾಗಿ ಕೆಲವೊಮ್ಮೆ ಹಿರಿಯ ನಾಗರಿಕರ ಹೆಸರಿನಲ್ಲಿ ಆಸ್ತಿಗಳಿರ್ತದೆ, ತುಂಬ ಆಸ್ತಿಗಳು ಇಟ್ಕೊಂಡಿರ್ತಾರೆ, ಆದರೆ ಅವರಿಗೆ ರಕ್ಷಣೆ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಅವರ ಪಾಲನೆಗೆ ಕಾನೂನಿನ ಇತಿಮಿತಿಯಲ್ಲಿ ಇರುವಂತಹ ನಿಯಮಗಳೇನು ಅಥವಾ ಮಾರ್ಗಗಳೇನು ಅನ್ನುವಂಥದ್ದು. ಇಲ್ಲಿ ಹಿರಿಯ ನಾಗರಿಕರು ಅಂತಕ್ಕಂಥ ಪದವನ್ನು ನಾವು ವಿಶ್ಲೇಷಣೆ ಮಾಡುವಾಗ ಎರಡು ವರ್ಗದ ಜನವನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಮಾತಾಪಿತೃಗಳು ಅಂತಕ್ಕಂಥ ಮಾತು, ಹಿರಿಯರಾಗಿರ್ತಕ್ಕಂಥ ಮಾತಾ ಮತ್ತು ಪಿತೃ ಅಂತಕ್ಕಂಥ ತಂದೆ ತಾಯಿಗಳು. ಒಂದು ವೇಳೆ ಹಿರಿಯ ನಾಗರಿಕರೇ ಅಂತ ಇಟ್ಕೊಳ್ಳೋಣ, 60 ವರ್ಷ ವಯಸ್ಸಾಗಿರ್ತಕ್ಕಂಥ ಬೇರೆ ವ್ಯಕ್ತಿಗಳು, ಅವ್ರ ಮಕ್ಕಳಿಲ್ಲದೆ ಇರ್ಬೋದು ಅಥವಾ ಬೇರೆ ಯಾರು ಕೂಡ ಚೈಲ್ಡ್ಲೆಸ್ ಅಂತ ಹೇಳ್ತೀವಲ್ಲ ನಾವು, ಅಂಥ ವ್ಯಕ್ತಿಗಳಾಗಿರ್ಬೋದು. ಇಲ್ಲಿ
ಮಾತಾ ಮತ್ತು ಪಿತೃ ತಾಯಿ ಮತ್ತು ತಂದೆ ಅಂತಕ್ಕಂಥ ಮಾತು ಬಂದಾಗ ಆ ತಂದೆ ಮತ್ತು ತಾಯಿಯನ್ನು ಸಾಕ್ತಕ್ಕಂಥ ಜವಾಬ್ದಾರಿ ಮಕ್ಕಳು ಮತ್ತು ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಈಗಿನ ಹೊಸ ಕಾನೂನು ಪ್ರಕಾರ ಹೆಣ್ಣು ಮತ್ತು ಗಂಡರಲ್ಲಿ ತಾರತಮ್ಯ ಇಲ್ಲ. ಗಂಡು ಮಗ ಎಷ್ಟು ಅಧಿಕಾರವನ್ನು ಮತ್ತು ಸವಲತ್ತನ್ನು ಕಾನೂನು ಪ್ರಕಾರ ಪಡಿತಾನೋ ಎಲ್ಲ ಅಷ್ಟೇ ಮಟ್ಟದ ಸವಲತ್ತನ್ನು ಹೆಣ್ಣುಮಗಳು ಕೂಡ ಪಡಿತಕ್ಕಂಥ ಕಾನೂನನ್ನು ಇವತ್ತು ನಾವು ಹಿಂದೂ ವಾರಸು ಕಾನೂನಿಗೆ ತಿದ್ದುಪಡಿಯನ್ನು ತಂದಿದ್ದೇವೆ. ಈ ದೃಷ್ಟಿ ನೋಡಿದಂಥ ಕಾಲದಲ್ಲಿ ಈ 2007 ತಿಳಿ ಬಂದಿರತಕ್ಕಂಥ ಹಿರಿಯ ನಾಗರಿಕರ ಸಂರಕ್ಷಣೆ ಬಗ್ಗೆ ಕೊಟ್ಟಂಥ ಕೇಂದ್ರ ಸರ್ಕಾರದ ಕಾನೂನು ಪ್ರಕಾರ ತಂದೆ ಮತ್ತು ತಾಯಿ ಅಂತಕ್ಕಂಥ ಮಾತು ಬಂದಾಗ ಅವರನ್ನು ಸಂರಕ್ಷಿಸತಕ್ಕಂಥ ಜವಾಬ್ದಾರಿ ಮಕ್ಕಳದು ಅಂತಕ್ಕಂಥ ಮಾತು. ಒಂದು ವೇಳೆ ಆಸ್ತಿಯನ್ನು ಅವರು ಮಕ್ಕಳಿಗೆ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಯಾವಾಗ ಆಸ್ತಿಯನ್ನು ಮಕ್ಕಳಿಗೆ ಕೊಟ್ಟರು ಜವಾಬ್ದಾರಿ ಇದೆ ಮಕ್ಕಳು ಸಾಕ್ತಕ್ಕಂಥದ್ದು ಅವರನ್ನು ಸಾಕ್ತಕ್ಕಂಥದ್ದು ಸರಿಯುತ್ತಕ್ಕಂಥದ್ದು ಮಕ್ಕಳ ಜವಾಬ್ದಾರಿ ಇದೆ. ಅನೇಕ ಸಂದರ್ಭಗಳಲ್ಲಿ ತಂದೆತಾಯಿಗಳು ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಡುವಾಗಲೇ ಒಂದು ನಿಬಂಧನೆ ಕೂಡ ಆಗ್ತಾರೆ, ಏನು ತಾಯಿಯ ತನಕ ನನ್ನನ್ನು ರಕ್ಷಣೆ ಮಾಡಬೇಕು, ಸತ್ತಂತರ ನನ್ನ ಈ ಏನು ಸಂಸ್ಕಾರ ಕಾರ್ಯಗಳು ಇದು ನೀನು ಮಾಡಬೇಕು, ಹೆಂಡತಿ ತಾಯಿ ಇದ್ರೆ ಅವ್ರು ಸಾಯೋ ತನಕ ಇಂಥವ್ರು ಸಾಕಬೇಕು ಅಂತಕ್ಕಂಥ ನಿಬಂಧನೆ ಮಾಡಿ ಕೊಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಮೊಮ್ಮಗಾಗಿರ್ಬೋದು, ಮೊಮ್ಮಗಳಾಗಿರ್ಬೋದು, ಕಾನೂನು ಪ್ರಕಾರ ಅವರನ್ನು ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಆ ವ್ಯಕ್ತಿಗಳದ್ದು ಮಕ್ಕಳದ್ದು ಬರುತ್ತೆ ಅಂತಕ್ಕಂಥ ಪ್ರಶ್ನೆ. ಒಂದು ವೇಳೆ ಚೈಲ್ಡ್ಲೆಸ್ ಯಾರು ಇಲ್ಲ ಅಂತಕ್ಕಂಥ ಮಾತು ಬಂದಾಗ ಆ ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಗೆ ಆಸ್ತಿ ಇದೆ, ಆಸ್ತಿಯನ್ನು ಯಾರಿಗಾರು ಬರ್ಕೊಡ್ತಾರೆ, ಯಾರು ಬರ್ಕೊಂಡ್ರು ಕೊಡ್ಬೋದು ಅವ್ರಿಗೆ ಸ್ವಂತ ಆಸ್ತಿ ಅದು. ಸ್ವಂತ ಆಸ್ತಿ ಬಂದಂಥ ಕಾಲದಲ್ಲಿ ಬರ್ಕೊಡುವಾಗ ಅವ್ರು ಹೇಳ್ತಾರೆ ನೀನು ನನ್ನನ್ನು ಸಾಕಬೇಕು ಅನ್ನೋ ನಿಬಂಧನೆ ಹಾಕಿ ಆ ಒಂದು ಆಸ್ತಿಯನ್ನು ಕೊಟ್ಟಿರ್ತಾರೆ. ಆದರೆ ಯಾಕೆ ಕೊಟ್ಟಿರ್ತಾರೆ ಅಂದರೆ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಯೋಗ್ಯತೆ ಅಥವಾ ಚೈತನ್ಯ ಆ ವ್ಯಕ್ತಿಗಳಿಗಿರಲ್ಲ. ಇವರು ನಮ್ಮನ್ನು ರಕ್ಷಿಸ್ತಾರೆ, ಆಸ್ತಿಯನ್ನು ಕಾಪಾಡ್ತಾರೆ ಅನ್ನೋ ದೃಷ್ಟಿಯಿಂದ ಬರ್ಕೊಟ್ಟಿರ್ತಾರೆ. ಒಂದು ವೇಳೆ ಅಂಥ ವ್ಯಕ್ತಿ ಆ ಕರ್ತವ್ಯದಲ್ಲಿ ವಿಫಲನಾದಾಗ ನಾನು ಆಗ ಹೇಳಿದಂತೆ ಅವರು ಅಸ್ಟೆಂಟ್ ಕಮಿಷನ್ಗೆ ಅರ್ಜಿ ಕೊಟ್ಟು ಈ ರೀತಿ ಮಾಡಿರ್ತಕ್ಕಂಥ ಸರಿಯಿಲ್ಲ, ನಮಗೆ ಜೀವನಾಂಶ ಕೊಡಿ ಅಂತ ಕೇಳ್ಬೋದು. ಮತ್ತು ಒಂದು ವೇಳೆ ಅವರೇನಾದರೂ ಕೂಡ ನೀವು ಆ ಜೀವನಾಂಶನ ಕೊಡಲಿಕ್ಕೆ ವಿಫಲರಾದರೆ ಒಂದು ತಿಂಗಳಿಗೆ 10,000 ರೂಪಾಯಿ ಜೀವನಾಂಶ ಕೊಡ್ಬೋದು ಅಂತಿದೆ. 10,000 ರೂಪಾಯಿ ಕೊಡ್ಬೋದು, ಖರ್ಚಿಗೆ ಆರ್ಡರ್ ಮಾಡ್ಬೋದು, ಮತ್ತು ಬಡ್ಡಿ ಸಮೇತವಾಗಿ ಈ ಪರಿಹಾರವನ್ನು ಕೊಡಬೇಕು, ಜೀವನಾಂಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆದೇಶ ಮಾಡ್ಬೋದು ಅಂತಕ್ಕಂಥ ಕಾನೂನು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಕೊಡೋದ್ರಲ್ಲಿ ವಿಫಲರಾದರೆ ಆಗ ಅಂಥ ಸಂದರ್ಭಗಳಲ್ಲಿ ಅದನ್ನು ಜಾರಿ ಕೊಟ್ಟು ವಸೂಲು ಮಾಡ್ತಕ್ಕಂಥ ಕ್ರಮವೂ ಇದೆ. ಮತ್ತು ಆ ಏನು ವರ್ಗಾವಣೆ ಮಾಡಿಕೊಟ್ಟಿದ್ರು ಆಸ್ತಿಯನ್ನು ಆ ವರ್ಗಾವಣೆ ಹಸಿಂದು ಅದನ್ನು ಕಿತ್ತಾಕಿ ರದ್ದು ಮಾಡಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಕೂಡ ಮಾಡಬಹುದು ಅಂತಕ್ಕಂಥದ್ದನ್ನು ಈ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಆಸ್ತಿ ಇದ್ದಂಥ ಕಾಲದಲ್ಲಿ ಬಂದಂಥ ಕಾಲದಲ್ಲಿ ಈಗ ಈ ಹೊಸ ಕಾನೂನು ಪ್ರಕಾರ ರಾಜ್ಯ ಸರ್ಕಾರಗಳಿಗೆ ನಿರ್ಜನವನ್ನು ಕೊಟ್ಟಿದ್ದಾರೆ, ಅವರ ಆಸ್ತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿಂದ ಮಾಡಿದ್ದಾರೆ. ಆಸ್ತಿ ಇದೆ ಅವ್ರ ಕೆಲ ಆಗಲ್ಲ, ಆದರೂ ಕೂಡ ಎಲ್ಲ ರೀತಿಯ ಸವಲತ್ತನ್ನು ಅವರು ಕೊಡಬೇಕು, ರಕ್ಷಣೆಯನ್ನು ಮಾಡಬೇಕು ಅವರು ಆಸ್ತಿಯನ್ನು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಮುಖ್ಯವಾಗಿ ಗುರುಗಳೇ, ನಿಮ್ಮ ಚರ್ಚೆಯ ಮಧ್ಯೆ ನನಗೆ ಒಂದು ಜನರಲ್ ಟಾಪಿಕ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ ಈ ವಿಷಯಗಳನ್ನು ಚರ್ಚೆ ಮಾಡಿದಾಗ ನನಗೆ ಅನಿಸುತ್ತೆ ಗುರುಗಳೇ, ನಮ್ಮ ಸಮಾಜ ಎಕ್ಕಡೆ ಹೋಗ್ತಿದೆ ಅಂತ, ಯಾವ್ದು ಕಡೆ ಹೋಗ್ತಿದೆ ಅಂತ ಎಷ್ಟು ತಂದೆ ತಾಯಿಗಳೇ ಆಸ್ತಿಗೋಸ್ಕರ ಅಪೀಲ್ ಮಾಡ್ಕೊಳ್ಳುವಂಥದ್ದು, ಮಕ್ಕಳ ಹತ್ರ ಭಿಕ್ಷೆ ಬಿಡುವಂಥದ್ದು, ಮಕ್ಕಳಾಗಿ ನಾವೇ ತಂದೆ ತಾಯಿಗಳನ್ನ ರಕ್ಷಣೆ ಮಾಡ್ಕೊಳ್ಳುವಾಗ ಈ ಥರದ ವ್ಯಾಜ್ಯ ಕಾನೂನು ಮಿತಿಗೆ ಬರುವಂಥದ್ದು. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಗುರುಗಳೇ, ಮನುಷ್ಯನ ಬಾಂಧವ್ಯಗಳು ಆ ರಕ್ತ ಸಂಬಂಧ ಮತ್ತು ವಾಣಿಜ್ಯೀಕರಣ ಆಗ್ಬಿಡ್ತಾ ಅಂತ, ಕಮರ್ಷಿಯಲ್ ಆಗ್ಬಿಡ್ತಾ ಅಂತ ಗುರುಗಳು, ನಾನು ಆ ಥರದ ಒಂದು ಕನ್ಸರ್ನ್ ಆಗ್ತಾ ಇದೆ, ನಮಗೆ ಬೇಸರ ಆಗುವಂಥ ಸಂದರ್ಭ. ನಿಜಕ್ಕೂ ಕೂಡ ನಿಮ್ಮ ಮಾತಿನಲ್ಲಿ ನಿಜಕ್ಕೂ ಕೂಡ ಬಹಳ ಗಂಭೀರವಾದಂಥ ಒಂದು ಸಮಸ್ಯೆ ಇದು. ಇಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಹುಟ್ಟನ್ನು ಮರಿಬಾರದು ಅಂತಕ್ಕಂಥದ್ದು ನಾನು ಮೊದಲಿಂದ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ. ನಮ್ಮ ಹಿಂದಿನ ಸ್ಥಿತಿ, ನಮ್ಮ ಪೂರ್ವಜರು ಬಂದು ನಡ್ಕೊಂಬಂದಿರತಕ್ಕಂಥ ರೀತಿ, ಒಂದು ಮನೆಯಲ್ಲಿ ಒಂದು ಹೆಣ್ಣು ತರಬೇಕಾದ್ರೆ ಕೇಳ್ತಿದ್ರು ಯಾವ ವಂಶದವರು ಇವರು, ಅವರ ಹಿಂದಿನ ಗತಿ ಏನು, ಸ್ಥಿತಿ ಏನು ಅಂತಕ್ಕಂಥ ಕೇಳ್ತಿದ್ರು. ಇದನ್ನು ನೋಡಿ ಅವರು ವಿವಾಹವನ್ನು ಮಾಡ್ಕೊಳ್ತಕ್ಕಂಥದ್ದು ನೋಡಿದ್ದೇವೆ. ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಏನು ಅಂದರೆ, ನಾನಾಗಲೇ ಹೇಳ್ತಂದ್ರೆ ಸಮಾಜ ಅಂತಕ್ಕಂಥದ್ದು ಬಹಳ ಶೀಘ್ರಗತಿಯಲ್ಲಿ ಬದಲಾವಣೆಯನ್ನು ಅಂತ ಇದೆ. ಸಾಮಾಜಿಕ ಸಮಸ್ಯೆಗಳು ಅಂತಕ್ಕಂಥವು ವೈವಿಧ್ಯಮಯವಾಗಿ ಬರ್ತಾ ಇವೆ ಮತ್ತು ಶರವೇಗದಲ್ಲಿ, ಮತ್ತು ನಮ್ಮ ಬಾಂಧವ್ಯಗಳು ನಾಶ ಆಗ್ತವೆ. ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಏನಿತ್ತು ಅವೆಲ್ಲವೂ ಕೂಡ ನಾಶ ಆಗಿ ಈಗ ವಿಭಕ್ತ ಕುಟುಂಬ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ಒಂದು ದೃಷ್ಟಿಯಿಂದ ನೋಡಿದಾಗ ನಮಗೆ ಕಂಡುಬರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಯಾತಕ್ಕೆ ಈ ರೀತಿ ಆಯಿತು ಅಂತ ಹೇಳಿದಾಗ, ನೋಡಿ ಎಲ್ಲವನ್ನೂ ಕೂಡ ಕಾನೂನಿನ ದೃಷ್ಟಿಯಲ್ಲೇ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನನ್ನು ಮಾಡಿ ಬಲವಂತವಾಗಿ ಈ ರೀತಿ ಮಾಡು ಅಂತ ಹೇಳಿದಾಗ ಅಲ್ಲಿ ಉಲ್ಲಂಘನೆ ಆಗ್ತಕ್ಕಂಥದ್ದು, ಶಿಕ್ಷೆ ಕೊಡ್ತಕ್ಕಂಥದ್ದು, ಜೈಲು ಕಳಿಸ್ತಕ್ಕಂಥದ್ದು, ದಂಡ ಹಾಕ್ತಕ್ಕಂಥದ್ದು, ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆಗೆ ಮರಿ ಹಾಕ್ದಂಗಾಗುತ್ತೆ. ಅದಕ್ಕೋಸ್ಕರನೇ ನಾವು ಮತ್ತು ಅನೇಕ ವ್ಯಕ್ತಿಗಳು, ಹಿರಿಯರು ಮತ್ತು ಪ್ರಾಜ್ಞವಂತರು ಹೇಳ್ತಾರೆ, ಬೇಸಿಕಲಿ ಅಂದರೆ ಪ್ರೈಮರಿ ಶಾಲೆಯಿಂದ
ಕಾಲೇಜಿನ ತನಕನು ಕೂಡ ಮೌತಿಕ ನಾವು ನೈತಿಕ ಮಟ್ಟವನ್ನು ಬೆಳೆಸತಕ್ಕಂತ ವಿದ್ಯೆ ದಾನ ಆಗಬೇಕು. ಮೌಲ್ಯಾಧಾರಿತವಾಗಿರ್ತಕ್ಕಂತ ವಿದ್ಯೆ ಎಥಿಕಲ್ ಅಂತ ಹೇಳ್ತೀವಲ್ಲ ನಾವು, ಎಥಿಕ್ಸ್ ಅಂತಕ್ಕಂತ ಮಾತು ಏನು ಹೇಳ್ತೀವರು, ನೀತಿ ಪಾಠವನ್ನು ಹೇಳ್ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಈಗ ನಾವೆಲ್ಲ ಸಣ್ಣವರಾಗಿದ್ದ ಹೋದಾಗ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಬೋರ್ಡ್ ಹತ್ತಿದ್ರು, ಏನು ಎಲ್ಲ ಅನೇಕ ವ್ಯಕ್ತಿಗಳ ಏನು ಸಾಧನೆ ಮಾಡಿದ್ರೋ ಅದೆಲ್ಲವನ್ನು ಕೂಡ ಪ್ರತಿ ದಿವಸ ನಾವು ಅದನ್ನ ಪ್ರತಿ ನಿಮಿಷನೂ ಕೂಡ ಕಣ್ಣು ತಲೆ ಎತ್ತಿದ್ರು ನೋಡಬಹುದು. ಆ ರೀತಿ ಹಾಕ್ತಿದ್ರು, ಪಟದಲ್ಲಿ ಹಾಕ್ತಿದ್ರು. ನಾವು ಇವತ್ತು ಏನೋ ಒಂದು ರೀತಿಯಾದಂತ ಎಲ್ಲವೂ ಕೂಡ ವಾಣಿಜ್ಯಮಯವಾಗಿ ಹೋಗಿದೆ. ಬದುಕು ವಾಣಿಜ್ಯಮಯ, ವಿವಾಹ ವಾಣಿಜ್ಯಮಯ, ವ್ಯಾಜ್ಯ ವಾಣಿಜ್ಯಮಯ, ಎಲ್ಲವೂ ಕೂಡ ಹಣ ಮತ್ತು ಆಸ್ತಿಯ ಲೆಕ್ಕದಲ್ಲೇ ಅಳಿತಕ್ಕಂಥ ಸ್ಥಿತಿಯನ್ನು ನಾವು ತಲುಪಿದ್ದೇವೆ. ಅದಕ್ಕೋಸ್ಕರನೇ ನಾನು ಮೊದಲದು ಕೂಡ ನಮ್ಮ ತಂದೆ ತಾಯಿಗಳಲ್ಲಿ ಮತ್ತು ಬಂಧು ಬಾಂಧವರಲ್ಲಿ ಬೇಡ್ಕೊಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ನಮಗಿರ್ತಕ್ಕಂಥ ಸಮಯದಲ್ಲಿ ಕೊಂಚನಾದರೂ ಕೂಡ ನಮ್ಮ ಮಕ್ಕಳಿಗೆ ನೀತಿಯನ್ನು ಕಲಿಸ್ತಕ್ಕಂಥ, ವಿಧೇಯತೆಯನ್ನು ಕಲಿಸ್ತಕ್ಕಂಥ, ಗುರುಹಿರಿಯ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರನ್ನು ಬೆಳೆಸಿದಾಗ ಮಾತ್ರ ನನಗಾದ ಅನಿಸುತ್ತೆ ಒಳ್ಳೆಯ ಸಮಾಜವನ್ನು ಕಟ್ಟತಕ್ಕಂಥದ್ದು ಸಾಧ್ಯ ಆಗುತ್ತೆ. ಕೇವಲ ಕಾನೂನು ರಚನೆ ಮಾಡಿ ನ್ಯಾಯಾಲಯಕ್ಕೆ ಕೋರ್ಟ್ಗೆ ನ್ಯಾಯಾಲಯಕ್ಕೆ ದಾವೆಯನ್ನು ಹಾಕಿ ಅದರಿಂದೇ ಸಮಸ್ಯೆಯನ್ನು ಸಂಪೂರ್ಣವಾಗಿ ತೊಡೆದಾಕ್ತೀವಿ ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳುವುದಾದ್ರೆ ಈಗ 302 ಇದೆ, ಇಂಡಿಯನ್ ಪಿನಲ್ ಕೋಡಲ್ಲಿ ಯಾರು ಇದು ಕೊಲೆ ಮಾಡಿದ್ರೆ ಮರಣದಂಡನೆ ಇದೆ ಅಂತಿದೆ. ಮರ್ಡರ್ ಆಗೋದು ನಿಂತೋಗಿದ್ದವ ಇಲ್ಲ, ನಿಂತೋಗಿಲ್ಲ ಅಲ್ವಾ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಮನುಷ್ಯನಿಗೆ ತಪ್ಪು ಮಾಡಿದರೆ ಏನು ಆಗಬಹುದು ಅಂತಕ್ಕಂಥದ್ದು ಪಾಠವೇ ವಿನಃ ಜೀವನದ ಮೌಲ್ಯ ಅಲ್ಲ ಅದು. ಅವನ ದೃಷ್ಟಿಯಿಂದ ಈ ಎಥಿಕ್ ಅಂತಕ್ಕಂಥ ಮಾತು, ಎಥಿಕ್ಸ್ ಅಂತ ಏನಿದೆಯೋ, ನೀತಿ ಅಂತಕ್ಕಂಥ ಮಾತು ಏನಿದೆಯೋ, ಗೌರವ ಕೊಡ್ತಕ್ಕಂಥ ಮಾತು ಏನಿದೆಯೋ, ಅದನ್ನು ಬುನಾದಿ ರೀತಿಯಲ್ಲಿ ಫೌಂಡೇಶನ್ ಅಂತೀವಲ್ಲ ನಾವು, ಅದಕ್ಕೆ ಪ್ರೈಮರಿ ಶಾಲೆಯಿಂದಲೂ ಕೂಡ ನಮ್ಮ ಮಕ್ಕಳಿಗೆ ಇವತ್ತಿನಿಂದಾದರೂ ಕೂಡ ಈ ಎಥಿಕ್ಸ್ ಅಂತಕ್ಕಂಥದ್ದನ್ನು ಹೇಳ್ಕೊಟ್ಟು ಅವರನ್ನು ಸತ್ ಪ್ರಜೆಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ, ಸರ್ಕಾರದ ಮೇಲಿದೆ, ಮತ್ತು ಈ ಒಂದು ಶಾಸನ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೂ ಇದೆ. ಇದಾದಾಗ ಮಾತ್ರ ಈ ಸಮಸ್ಯೆಗೆ ಸರಿಯಾದಂಥ ಒಂದು ಪರಿಹಾರ ಸಿಗಬಹುದು ಎನ್ನುವಂತಕ್ಕಂಥ ನನ್ನ ಆಶಯ. ಪ್ರಿಯ ವೀಕ್ಷಕರೇ, ಯಾವಾಗಲೂ ದೊಡ್ಡವರು ಹೇಳ್ತಿರ್ತಾರೆ, ಪ್ರೀತಿಯನ್ನು ಪ್ರೀತಿಯಿಂದಲೇ ಗೆಲ್ಲಬೇಕಂತೆ, ಸ್ನೇಹವನ್ನು ಸ್ನೇಹದಿಂದ ಗೆಲ್ಲಬೇಕಂತೆ, ವೈರತ್ವವನ್ನು ಕೂಡ ಅದನ್ನು ಆರೋಗ್ಯಕರವಾಗಿ ಗೆಲ್ಲಬೇಕು ಅಂತ ಹೇಳ್ತಾರೆ. ಸಾಹೇಬ್ ಹೇಳಿದ ಒಂದು ಮಾತನ್ನು ಮತ್ತೆ ರಿಪೀಟ್ ಮಾಡ್ತೇನೆ ಪ್ರಿಯ ವೀಕ್ಷಕರೇ, ಕಾನೂನಿನಿಂದ ಎಲ್ಲವೂ ಸಾಧ್ಯ ಇಲ್ಲ ಅನ್ನುವಂಥದ್ದು. ಪ್ರೀತಿ ಬಾಂಧವ್ಯ, ಅವ್ರು ಮತ್ತೆ ರಿಪೀಟ್ ಮಾಡಿದ್ರು ಬಾಂಧವ್ಯ ಅನ್ನುವಂಥದ್ದು, ನಮ್ಮ ವಾಹಿನಿಯ ಶೀರ್ಷಿಕೆ ಕೂಡ ಪ್ರಿಯ ವೀಕ್ಷಕರೇ ಬಾಂಧವ್ಯಗಳ ಬಿಸಿಗೆ ಅನ್ನುವಂಥದ್ದು, ಬಾಂಧವ್ಯಗಳನ್ನ ಹುಟ್ಟು ಹಾಕಬೇಕು ಅನ್ನುವಂಥದ್ದು, ಬಾಂಧವ್ಯಗಳನ್ನು ವಸಿಯಬೇಕು ಅನ್ನುವಂಥದ್ದು. ಪ್ರಿಯ ವೀಕ್ಷಕರೇ, ಮಾಧ್ಯಮಗಳ ಜವಾಬ್ದಾರಿ ಕೂಡ ಅದೇ ಆಗಿದೆ ಅನ್ನುವಂಥದ್ದು. ತಂದೆ ತಾಯಿಗಳನ್ನು ದೂರ ಮಾಡಬೇಡಿ. ವಿಶ್ವ ಅಮ್ಮಂದಿರ ದಿನ ಬರ್ತಾ ಇದೆ ಪ್ರಿಯ ವೀಕ್ಷಕರೇ, ತಾಯಂದಿರ ದಿನ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೆತ್ತವರನ್ನ ದೂರ ಮಾಡುವಂಥದ್ದು, ಅವ್ರನ್ನ ಆ ವೃದ್ಧಾಶ್ರಮಕ್ಕೆ ಕಳಿಸ್ಕೊಳ್ಳುವಂಥದ್ದು ನಾಚಿಕೆ ಗಿಡದ ಸಂಗತಿ ಅನಿಸುತ್ತೆ, ನಮಗೆ ಶೇಮ್ ಅನಿಸುತ್ತೆ ಇಂಥ ಈ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವಾಗ. ಆದರೂ ಕೂಡ ನ್ಯಾಯಾಧೀಶರ ಮಾತುಗಳು ಆಪ್ತ ಅನಿಸುತ್ತೆ, ಅದನ್ನು ಬಳಸ್ಕೊಳ್ಬೇಕು. ಎತ್ತವರನ್ನ ಪ್ರೀತಿಸುವಂಥ ಆ ಪ್ರೀತಿಯನ್ನು ಕಲಿಸ್ಕೊಂಡ್ರೆ ಬಹುಶಃ ಕಾನೂನಿನಲ್ಲಿ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನುವಂಥದ್ದು ನನ್ನ ಒಂದು ಸಣ್ಣ ಸಲಹೆ ಪ್ರಿಯ ವೀಕ್ಷಕರೇ. ಗುರುಗಳೇ ಹೇಳಿ, ಮುಂದುವರೆದು ಹಿರಿಯ ನಾಗರಿಕರ ಬಗ್ಗೆ ಚರ್ಚೆ ಮುಂದುವರಿತಿದೆ. ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರ ರಕ್ಷಣೆಗೆ ರಕ್ತ ಸಂಬಂಧ ಅನಿವಾರ್ಯನಾ ಅಥವಾ ಕಾನೂನಾತ್ಮಕವಾಗಿ ಬೇರೆ ಮಾರ್ಗಗಳಿದೆಯಾ ಅನ್ನುವಂಥದ್ದು. ನಾನಾಗಲೇ ಹೇಳಿದೆ, ಎರಡು ವಿಧಾನ ಅಂತಕ್ಕಂಥ ಮಾತು ಹೇಳಿದೆ. ಮಾತಾ ಪಿತೃ ಅಂತಕ್ಕಂಥ ಮಾತು ಬಂದಾಗ, ತಂದೆ ತಾಯಿಗಳು ಅಂತಕ್ಕಂಥ ಮಾತು ಬಂದಾಗ, ಅವರ ವಾರಸದಾರು ಮಕ್ಕಳು, ಏನು ಮಗ ಇರ್ಬೋದು, ಮಗಳಿರ್ಬೋದು, ಮೊಮ್ಮಗ ಇರ್ಬೋದು, ಮೊಮ್ಮಗಳಿರ್ಬೋದು ಅಂತಕ್ಕಂಥದ್ದು ರಕ್ತ ಸಂಬಂಧದ ಆಧಾರದ ಮೇಲೆ ಜವಾಬ್ದಾರಿ ಬರ್ತಕ್ಕಂಥದ್ದು. ಈಗ ಪಯಸ್ ಅಪ್ಲಿಕೇಶನ್ ಅಂತ ಓದ್ತಿದ್ದನು ಹಿಂದೂಗಳಲ್ಲಿ, ಅಂದರೆ ಕೊನೆಯವರೆಗೂ ಕೂಡ ನಮ್ಮ ಜವಾಬ್ದಾರಿ ಅಪ್ಪನ ಋಣವನ್ನು ತೀರಿಸಬೇಕು, ಪಿತೃ ಋಣ ಅಂತಕ್ಕಂಥದ್ದನ್ನು ನಾವು ಹೇಳ್ತಿದ್ದೋ, ಸತ್ತಂತರೂ ಕೂಡ ಆ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಒತ್ತಿದ್ದೋ ಇವತ್ತು. ಆದರೆ ಸಮಾಜದಲ್ಲಿ ಅನೇಕ ಕಾನೂನುಗಳು ಬಂದು ಡೆಟ್ ರಿಲೀಫ್ ಆ್ಯಕ್ಟ್ ಬಂತು, ಕೊಟ್ಟವರು ಕೊಡಲೇಬೇಡಿ ಅಂತ, ಹೌದಲ್ಲ, ಅನೇಕ ಬಂತು. ಆದರೂ ಕೂಡ ಇರಲಿ, ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಕಾನೂನಲ್ಲಿ ಈ ಸಂರಕ್ಷಣೆ ಅಂತಕ್ಕಂಥ ಮಾತು ಬಂದಾಗ ರಕ್ತ ಸಂಬಂಧನೂ ಉಂಟು, ಮತ್ತು ಅದೇ ಅನಿವಾರ್ಯ ಅಲ್ಲ. ರಕ್ತ ಸಂಬಂಧ ಇಲ್ಲದೇ ಇದ್ರು ಕೂಡ, ನಾನಾಗ ಹೇಳಿದೆ, ಮಕ್ಕಳಿಲ್ಲದೇ ಇರ್ತಕ್ಕಂಥ ನಾಗರಿಕರು ಇದ್ದಾರೆ ಅನೇಕ ವ್ಯಕ್ತಿಗಳು, ಹಿರಿಯವರು, ಅಂಥ ವ್ಯಕ್ತಿಗಳು ಬಂದಾಗ ಅವರಿಗೆ ರಕ್ತ ಸಂಬಂಧಗಳು ಇರಬೇಕು ಅಂತ ಏನಿಲ್ಲ. ಆಸ್ತಿ ಯಾರಿಗೆ ಬೇಕಾದರೂ ಹೋಗ್ಬೋದು, ಏನು ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಅಂತ ಕರೀತಾರೆ, ಅಂದರೆ ಕಾನೂನಾತ್ಮಕವಾಗಿ ಅವರ ಆಸ್ತಿಯನ್ನು ಪ್ರತಿನಿಧಿಸತಕ್ಕಂಥ ವ್ಯಕ್ತಿ ಯಾರು ಅಂತ, ಉದಾಹರಣೆಗೆ ವಿಲ್ ಬರೆದಿರ್ತಾರೆ ಅಥವಾ ದಾನ ಕೊಟ್ಟಿರ್ತಾರೆ ಆಸ್ತಿಯನ್ನ, ವಿಲ್ ಬರೆಯುವಾಗ ಇಂಥವ್ರಿಗೆ ಕೊಡಬೇಕು ಅಂತ ಏನಿಲ್ಲ. ನನ್ನ ಸ್ವಾರ್ಥಿತ್ವದ ಆಸ್ತಿ ಇದೆ, ಯಾರಿಗೆ ಬೇಕಾದರೂ ನಾನು ಬಿಲ್ ಬರಿಬೋದು, ನಾನು ಸತ್ತಂತ ಇಂಥವ್ರಿಗೆ ಹೋಗುವುದು ಅಂತೇಳಿ ಬರಿಬೋದು. ಅಥವಾ ಒಂದು ವ್ಯವಸ್ಥಾ ಪತ್ರ ಮಾಡ್ತೀನಿ, ಏನು ನನಗೆ ಇಷ್ಟು ಆಸ್ತಿ ಇದೆ, ಈ ಆಸ್ತಿಯನ್ನು ಇಂಥವ್ರಿಗೆ ಕೊಡ್ತಾ ಇದ್ದೀನಿ, ಅವರು ನನ್ನ ಸಂರಕ್ಷಣೆ ಮಾಡ್ತಕ್ಕ ಜವಾಬ್ದಾರಿ ಅವರಿಗಿದೆ ಅಂತ ಮಾತು ಬಂದಾಗ, ಆ ವ್ಯಕ್ತಿ ಟ್ರಾನ್ಸ್ಫರ್ ಅಂತೀವಲ್ಲ ನಾವು, ಯಾರು ಹಕ್ಕನ್ನು ಪಡೆದ್ರೋ ಅವರು ರಕ್ತ ಸಂಬಂಧಿ ಆಗಬೇಕು ಅಂತ ಕಾನೂನಿಲ್ಲ. ಅವ್ರು ಮೂರನೇ ವ್ಯಕ್ತಿ ಪಾಪ, ಮೂರನೇ ವ್ಯಕ್ತಿ ಆದರೂ ಕೂಡ ಜವಾಬ್ದಾರಿಯನ್ನು ಪಡ್ಕೊತಾರೆ ಅವರು. ಯಾಕೆಂದರೆ ನಾನು ಆ ಪತ್ರದಲ್ಲಿ ಆ ನಿಬಂಧನೆಯನ್ನು ಹಾಕಿರ್ತೀನಿ. ಒಂದು ವೇಳೆ ನಿಬಂಧನೆ ಆಗದೇ ಇದ್ರೂ ಕೂಡ ನನಗೆ ಇರತಕ್ಕಂಥ ಆಸ್ತಿ ಅವನಿಗೆ ಮುಂದೆ ಸಿಕ್ಕುತ್ತೆ,
ಅವನಿಗೆ ದಕ್ಕುತ್ತೆ, ಅವನಿಗೆ ಸೇರುತ್ತೆ ಆ ಜವಾಬ್ದಾರಿಯಿಂದ. ಅಂತಹ ವ್ಯಕ್ತಿ ಈ ಕೊಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಸಾಕ್ತಕ್ಕಂಥ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಈ ಕಾನೂನಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿಗಳೇ ತಾವೇ ಪ್ರಸ್ತಾಪ ಮಾಡಿದಂಗೆ ಈಗ ಒಳಗುಟ್ಟಿದ ಮಕ್ಕಳಿಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಪೋಷಕರು ಆಸ್ತಿ ಕೊಡೋದಿಲ್ಲ. ಕಾರಣ ಅವನೊಬ್ಬ ಕೆಟ್ಟವನಾಗಿರ್ಬೋದು, ಸಮಾಜಕ್ಕೆ ಗಂಟಕನಾಗಿರ್ಬೋದು, ಅಥವಾ ಅವನಿಗೆ ಆಸ್ತಿ ಕೊಟ್ಟರೆ ಇಡೀ ಸರ್ವನಾಶ ಮಾಡ್ತಾನೆ ಅಂತ ಕಾರಣ ಇರ್ಬೋದು. ಆ ಕಾರಣಕ್ಕೋಸ್ಕರ ಅವ್ರು ಕೊಡದಿರ್ಬೋದು. ಅಂಥ ಸಂದರ್ಭದಲ್ಲಿ ಮಕ್ಕಳೇ ತಂದೆಯ ವಿರುದ್ಧ ದೂರು ಕೊಟ್ಟಿರುವಂಥದ್ದು ಒಂದು ದೂರವಾಣಿ ಕರೆ ಪಡ್ಕೊಂಡಿದ್ದಾರೆ. ಹಲೋ ನಮಸ್ಕಾರ. ಹಲೋ ಸರ್ ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಹೇಳಮ್ಮ. ಸರ್ ನನ್ನ ಹೆಸರು ಸಂಗೀತಾ ಅಂತ, ಮಂಡ್ಯದಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಮ್ಮ ನಿಮ್ಮ ಸಮಸ್ಯೆ ಏನು, ಸಾಹೇಬ್ರ ಹತ್ರ ಮಾತನಾಡಿ. ಆಯ್ತು ಸರ್. ಹೇಳಮ್ಮ. ಸರ್ ನಮಸ್ತೆ. ನಮಸ್ತೆ ಹೇಳಿ. ನಮಸ್ಕಾರ ಸರ್. ಇವತ್ತಿನ ಕಾಲದಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಮಕ್ಕಳು ಪ್ರೀತಿ ಇಲ್ದಿರೋದೇ ಕಾರಣನ, ಅಥವಾ ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರಲಿ ಅಂತ ತಂದೆ ತಾಯಿಗಳು ಕೊಡೋದೇ ತಪ್ಪಾ? ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಮಕ್ಕಳನ್ನು ಸಾಕ್ತಕ್ಕಂಥದ್ದು ತಂದೆ ತಾಯಿಗಳ ಕರ್ತವ್ಯ, ವಯಸ್ಸಾದ ತಂದೆ ತಾಯಿಗಳನ್ನು ಸಾಕ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ. ಅಥವಾ ಒಂದು ವೇಳೆ ಅದರಿಂದ ವಿಫಲರಾದರೆ ಸರ್ಕಾರ ಮುಂದೆ ಬಂದು ಅವರು ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಇರತಕ್ಕಂಥ ಆಶಯ. ಆ ಸಂವಿಧಾನದ ಆಶಯದ ಪ್ರಕಾರ ನೋಡಿ, ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದು ನೋಡಿದ್ದೀರಿ ನೀವು, ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದನ್ನು ಅದರ ಜೊತೆಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಮಾಡಿದ್ರು, ನಿರ್ದೇಶ ತತ್ವಗಳು ಅಂತಕ್ಕಂಥದ್ದನ್ನು ಇಟ್ಟಿದ್ದಾರೆ. ಆ ನಿರ್ದೇಶನ ತತ್ವಗಳಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತು ಡ್ಯೂಟೀಸನ್ನು ಹೇಗೆ ಅದನ್ನು ಬೆಳೆಸ್ಕೋಬೇಕು, ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಮಾತು ಬಂದಾಗ ಅನೇಕ ರೀತಿಯಾದಂಥ ರೀತಿ ನಿಯಮಗಳು ಅದನ್ನು ರೂಪಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಇದನ್ನು ಉಪಯೋಗಿಸಿ ನಾನು ಆಗಲೇ ಹೇಳಿದಂತೆ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಮಾತು ಬಂದಾಗ ಎಲ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರೀಬೇಕು, ರಕ್ಷಣೆ ದೊರೀಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿವರೆಗೆ ಮಾತಾಡಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಾನು ಆಗಲೇ ಹೇಳಿದಂತೆ ನಾವು ನಮ್ಮ ಜವಾಬ್ದಾರಿಯನ್ನು ಹೊರತುಕೊಳ್ಳದೆ ಹೋದರೆ, ಹೌದು ತಂದೆ ತಾಯಿಗಳು ಮಕ್ಕಳನ್ನು ಸಾಕ್ತಾರೆ, ವಿದ್ಯಾವಂತರು ಮಾಡಿಸ್ತಾರೆ, ಒಳ್ಳೆ ಒಳ್ಳೊಳ್ಳೆ ಉದ್ಯೋಗ ಹೋಗ್ತಾರೆ. ಈಗ ಬಾಂಬೆ ಹೈಕೋರ್ಟ್ನವರು 2017 ಜೂನ್ಕ್ಕೆ ತೀರ್ಮಾನ ಮಾಡಿದ್ರು ಈ ಕಾನೂನು ಪ್ರಕಾರ, ಒಬ್ಬ ಮೂರು ಜನ ಮಕ್ಕಳು ಅವ್ರಿಗೆ, ಒಬ್ಬ ಮಗ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ 100,000 ಸಂಬಳ ತಗೊಂತ ಇದ್ದಾರೆ, ಇನ್ನೊಬ್ಬ ಮಗ KSRTCಯಲ್ಲಿ ಕಂಡಕ್ಟರ್ ಅವನಿಗೆ 25,000 ರೂಪಾಯಿ ಸಂಬಳ ಬರ್ತಾ ಇದೆ, ಅವನ ಹೆಂಡತಿನೂ ಕೂಡ ಟೀಚರ್ ಆಗಿದ್ದಾರೆ ಅವ್ರಿಗೂ 25,000 ರೂಪಾಯಿ ಸಂಬಳ ಬರ್ತಾ ಇದೆ. ಈ ರೀತಿ ಇದ್ರೂ ಕೂಡ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಮತ್ತು ಒಂದು ಅಂಗವಿಕಲನಾಗಿರ್ತಕ್ಕಂಥ ಒಬ್ಬ ಮಗ ಅವರ ಸಹೋದರ ಮೂರು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಅವರು ಕೊನೆಗೆ ಅನೇಕ ಕೇಸ್ಗಳು ನಡೀತವೆ, ಪೊಲೀಸ್ ಕಂಪ್ಲೇಂಟ್ ನಡೆದು ಕೊನೆಗಾಗಿ ದೊಡ್ಡ ಬಿಲ್ಡಿಂಗ್ ಇರ್ತಿದೆ ಅಪ್ಪನಿಗೆ, ಆ ಅಪ್ಪನ ಮನೆಯಲ್ಲಿ ಮಕ್ಕಳು ಬಂದು ಸೇರ್ಕೊಂಡ್ಬಿಡ್ತಾರೆ, ಅವರಿಬ್ಬರು ಕೂಡ ಯಾರೋ ಲೆಕ್ಚರರು ಮತ್ತು ಇನ್ನೊಬ್ಬ ಕಂಡಕ್ಟರ್ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ಇವರು ತಂದೆ ತಾಯಿಗಳು ವಾಸ ಮಾಡಲಿಕ್ಕೆ ತೊಂದರೆ ಆಗ್ತಕ್ಕಂಥ ದೃಷ್ಟಿಯನ್ನು ತಲುಪ್ತಾರೆ. ಆಗ ವಿಧಿ ಇಲ್ಲದೆ ಈ ಕಾನೂನು ಪ್ರಕಾರ ಅರ್ಜಿ ಹಾಕಿದಾಗ ಕೋರ್ಟ್ ಒಂದು ಆರ್ಡರ್ ಮಾಡ್ತಾರೆ, ನೀವು ಮೊದಲು ಈ ಮನೆಯನ್ನು ಖಾಲಿ ಮಾಡಿಕೊಡಿ, ಆ ಮನೆಯಲ್ಲಿ ನೀವು ಇರಕೂಡುದು, ಯಾಕೆ ನಿಮ್ಮ ತಂದೆ ತಾಯಿಗಳು ಸೇರಿರ್ತಕ್ಕಂಥ ಆ ಮನೆ ಇದು, ಅವರು ಬದುಕ್ತಕ್ಕಂಥದ್ದು, ಅವರು ಜೀವನ ಮಾಡ್ತಕ್ಕಂಥ ರೀತಿ ಇದೆ, ಮತ್ತು ತಿಂಗಳಿಗೆ ಎಷ್ಟು ರೂಪಾಯಿ ಅವರಿಗೆ ಜೀವನಾಂಶಕ್ಕೆ ದುಡ್ಡು ಕೊಡಿ ಅಂತೇಳಿ ಅವ್ರಿಗೆ ಇಬ್ಬರು ಮಕ್ಕಳಿಗೂ ಕೂಡ ಆದೇಶ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ನಾನು ಯಾತಕ್ಕಮ್ಮ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಪ್ರಶ್ನೆ ನೀವು ಇನ್ನೂ ಕೂಡ ಚಿಕ್ಕವರು ಅಂತ ಕಾಣಿಸುತ್ತೆ, ನಮ್ಮ ಜವಾಬ್ದಾರಿ ಏನು, ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅಂತಕ್ಕಂಥ ಮಾತು. ಒಂದು, ಎಲ್ಲ ಮಕ್ಕಳು ಕೆಟ್ಟವರಲ್ಲ, ಅಥವಾ ಎಲ್ಲ ತಂದೆ ತಾಯಿಗಳು ಕೆಟ್ಟವರಲ್ಲ. ಆ ಒಂದು ದೃಷ್ಟಿಯಿಂದ ಅನೇಕ ಸಮಸ್ಯೆಗಳು ಬಂದಾಗ ಕಾನೂನು ನಮ್ಮ ರಕ್ಷಣೆಗೆ ಬರುತ್ತೆ. ಆದರೆ ಯಾವತ್ತೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಕ್ಕಂಥ ಮಾತು ಏನು ತಿಳ್ಕೊಂಡಿದ್ದೇವೆ ನಾವು, ಸಮಸ್ಯೆಗೆ ಸುಳಿಗೆ ಸಿಕ್ಕುವುದಕ್ಕಿಂತ ಮೊದಲು ಸಮಸ್ಯೆ ಬಾರದ ರೀತಿ ನೋಡ್ಕೋಬೇಕಾದ್ರೆ ನೈತಿಕವಾಗಿ ನಮ್ಮ ಮಕ್ಕಳನ್ನು ಸಮಾಜವನ್ನು ಇರ್ತಕ್ಕಂಥ ಎಲ್ಲರನ್ನು ಬೆಳೆಸ್ತಕ್ಕಂಥ ಕರ್ತವ್ಯ, ಆ ಪರಿಸರವನ್ನು ಉಂಟು ಮಾಡ್ತಕ್ಕಂಥ ಕರ್ತವ್ಯ ನಮ್ಮೆಲ್ರಿಗೂ ಸೇರಿದೆ, ನಿಮ್ಮನ್ನೂ ಸೇರಿದಂತೆ. ಈ ಒಂದು ದೃಷ್ಟಿ ನೋಡಿದಂಥ ಕಾಲದಲ್ಲಿ ಮಕ್ಕಳು ಅನ್ಯಾಯ ಮಾಡ್ತಾರೆ ಅಥವಾ ತಂದೆ ತಾಯಿಗಳು ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ಅದು ಪ್ರಮುಖವಾದಂಥ ವಿಷಯ ಅಲ್ಲ, ಕರ್ತವ್ಯ ನಿಭಾಯಿಸ್ತಕ್ಕಂಥದ್ದು ಕಲಿಸ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು ನನ್ನ ಭಾವನೆ ಅಮ್ಮ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವಿವೀಕ್ಷಕರೇ, ಸಾಹೇಬರು ಮತ್ತೊಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಎಲ್ಲ ಮಕ್ಕಳು ಕೆಟ್ಟವರಲ್ಲ, ಎಲ್ಲ ತಂದೆ ತಾಯಿಗಳು ಕೆಟ್ಟವರಲ್ಲ ಅಂತ. ಈ ಮತ್ತೆ ಮತ್ತೆ ಈ ಪದವನ್ನು ಕೋಡ್ ಮಾಡ್ತಿರ್ತೀವಿ ವಿವೀಕ್ಷಕರೇ, ವ್ಯವಸ್ಥೆ ಆ ಬಾಂಧವ್ಯಗಳು ಹಂಗೆ ಅದು ಕಮರ್ಷಿಯಲ್ ಆಗ್ತವೆ, ಆ ಸಂದರ್ಭದಲ್ಲಿ ಈ ಥರ ವಿಘಟನೆ ಆಗುವಂಥದ್ದು, ಆರೋಗ್ಯಕರವಾದ ರೀತಿಯಲ್ಲಿ ಹೋದಾಗ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅನ್ನುವಂಥದ್ದು, ಪ್ರೀತಿಗಿಂತ ಬಾಂಧವ್ಯಕ್ಕಿಂತ ಇನ್ಯಾವ ದೊಡ್ಡ ಆಸ್ತಿ ಇರುವುದಿಲ್ಲ ಅನ್ನುವಂಥದ್ದು, ಅಂದರೆ ಮನುಷ್ಯನ ಸ್ವಾರ್ಥ ಲಾಲಸ್ಯ ಈ ಥರದ ಕಾನೂನು ಚೌಕಟ್ಟಿನಲ್ಲಿ ಬೀದಿಗೆ ಬರುವಂಥದ್ದು ಆಗ್ತಿರುವಂಥದ್ದು ಅನ್ನುವಂಥದ್ದು. ವಿವೀಕ್ಷಕರೇ, ಮತ್ತೆ ಮತ್ತೆ ಅದೇ ಹೇಳಬೇಕಾಗ್ತದೆ, ಪ್ರೀತಿ ಮತ್ತು ಬಾಂಧವ್ಯದ ಮಧ್ಯೆ ಯಾವುದೇ ಅಂಕುಶ ಇಲ್ಲದಿದ್ರು ಕೂಡ ಕೊನೆಗೆ ಉಳಿಯುವಂಥದ್ದು ಅದೇ ಪ್ರೀತಿ, ಅದೇ ವಿಶ್ವಾಸ ಅನ್ನುವಂಥದ್ದು. ವಿವೀಕ್ಷಕರೇ, ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿತೇವೆ. ಸಾಹೇಬ್ರೆ, ಹಿರಿಯ ನಾಗರಿಕರು ಅಂತ ಬಂದಾಗ ಸಾಕಷ್ಟು ಮಂದಿ ಅವಿದ್ಯಾವಂತರಿರ್ತಾರೆ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗುರುಗಳೇ ಹಿರಿಯ ನಾಗರಿಕರಿಗೆ ಇದರ ಅರಿವೇ ಇರುವುದಿಲ್ಲ.
ಮೋಸ ಮಾಡ್ತಾರೆ ಮಕ್ಕಳು. ಆದರೆ ಯಾರನ್ನ ಭೇಟಿ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರನ್ನ ಅವ್ರನ್ನ ಖುದ್ದು ಭೇಟಿ ಮಾಡಿ ಪರಿಹಾರ ಕಂಡುಕೊಳ್ಬೇಕು ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ತಮ್ಮ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಮತ್ತು ತಮ್ಮ ಹಕ್ಕುಗಳನ್ನು ಹೇಗೆ ಚಲಾಯಿಸಬೇಕು ಅನ್ನುವಂಥದ್ದು. ಈಗ ನೋಡಿ, ಅದಕ್ಕೋಸ್ಕರನೇ ಈ ಹೊಸ 2007 ಹಿರಿಯ ನಾಗರಿಕರ ರಕ್ಷಣೆ ಕಾನೂನು ಏನು ಬಂತು ಅದರಲ್ಲಿ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಏನು, ನೊಂದಿರ್ತಕ್ಕಂಥ ವ್ಯಕ್ತಿಗಳೇ ನ್ಯಾಯಾಲಯಕ್ಕೆ ಹೋಗಬೇಕು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿ ಮುಂದೆ ಪರಿಹಾರಕ್ಕೆ ಹೋಗಬೇಕು ಅಂತಕ್ಕಂಥ ನಿಬಂಧನೆ ಇಲ್ಲ. ಅವರ ಪರವಾಗಿಯೂ ಕೂಡ ಅನೇಕ ಆರ್ಗನೈಸೇಷನ್ಸ್ ಇದೆ. ಇವತ್ತು ಸೋಷಿಯಲ್ ಆರ್ಗನೈಸೇಷನ್ಸ್ ಎನ್ ಜಿ ಓಸ್ಗಳು ಇದೆಯಲ್ಲ, ಏನು ನಮ್ಮ 1965 ಜಾರಿಗೆ ಬಂದಂತ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಆ ಕಾಯ್ದೆ ಪ್ರಕಾರ ಅನೇಕ ಸಂಘ ಸಂಸ್ಥೆಗಳು ನೋಂದಣಿಯಾಗಿವೆ. ಆ ಸಂಘ ಸಂಸ್ಥೆಗಳು ಅನೇಕ ಈ ಜನಪರ ಕಾರ್ಯವನ್ನು ಮಾಡತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇಲ್ಲಿ ಒಂದು ವೇಳೆ ಆ ವ್ಯಕ್ತಿ ನೊಂದಿರತಕ್ಕಂಥ ತಂದೆ ತಾಯಿ ಅಥವಾ ಹಿರಿಯ ನಾಗರಿಕ ನ್ಯಾಯಾಲಯಕ್ಕೋ ಸಂಬಂಧಪಟ್ಟಂಥ ಅಧಿಕಾರಿ ಹತ್ರಕ್ಕೋ ಪರಿಹಾರಕ್ಕೆ ಓಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಈ ವ್ಯಕ್ತಿಗಳ ಅಧಿಕಾರವನ್ನು ಪಡೆದು ಈ ಸಾಮಾಜಿಕವಾಗಿ ದುಡಿತಕ್ಕಂಥ ಸಂಘ ಸಂಸ್ಥೆಗಳು ಕೂಡ ಅರ್ಜಿಯನ್ನು ಹಾಕಿ ಆ ವ್ಯಕ್ತಿಗೆ ಸವಲತ್ತನ್ನು ಪಡಿತಕ್ಕಂಥ ಕಾನೂನನ್ನು ಮಾಡಿಕೊಟ್ಟಿದ್ದಾರೆ. ಅದರಿಂದ ನೊಂದ ವ್ಯಕ್ತಿಗಳೇ ಸ್ವತಃ ಖುದ್ದಾಗಿ ನ್ಯಾಯಾಲಯಕ್ಕೆ ಹೋಗಬೇಕು ಅಂತಕ್ಕಂಥ ದುಡ್ಡು ಇಲ್ಲ, ಆ ಒಂದು ದುಡ್ಡಿಂದ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಸೇವ್ರೆ ಇಶ್ಯೂಗಳಾಗ್ತವೆ, ಸಮಸ್ಯೆಗಳಾಗ್ತವೆ, ಪ್ರಮುಖವಾಗಿ ಯಾರನ್ನು ಭೇಟಿ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ತಮ್ಮ ಹಿರಿಯ ನ್ಯಾಯಾಧೀಶರಿರ್ತಾರೆ, ಕೋರ್ಟ್ಗಳಿರ್ತಾರೆ. ಬಹಳ ಪ್ರಮುಖವಾಗಿ ಚರ್ಚೆ ಮಾಡುವಂಥದ್ದು ಪರಿಹಾರವನ್ನು ಪಡೆಯುವ ಬಗ್ಗೆ ಹೇಗೆ ಅನ್ನುವಂಥದ್ದು. ನೋಡಿ, ನಾನು ಆಗಲೇ ಹೇಳಿದೆ, ಇವತ್ತಿನ ಒಂದು ಕಾನೂನು ಪ್ರಕಾರ ಸೆಕ್ಷನ್ ಹೋದಾಗ 125ನೇ ಸೆಕ್ಷನ್ ಪ್ರಕಾರ ತಂದೆ ತಾಯಿಗಳು ಅವರ ಮಕ್ಕಳ ಮೇಲೆ ಅರ್ಜಿಯನ್ನು ಮ್ಯಾಜಿಸ್ಟ್ರೇಟ್ ಕುಂಟು ಮುಂದೆ ಹಾಕಿ ಪ್ರತಿ ತಿಂಗಳು ಅವರು ಜೀವನಾಂಶ ಪಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸೀಮಿತ ಇಲ್ಲ ಇಷ್ಟೇ ದುಡ್ಡು ಅಂತೇಳಿ. ಒಂದು ಕಾಲದಲ್ಲಿ 5,000 ರೂಪಾಯಿದ ದುಡ್ಡನ್ನು ನಿಗದಿ ಮಾಡಿಬಿಟ್ಟಿದ್ದರು. ಆದರೆ ಇವತ್ತು ಆಯಾ ವ್ಯಕ್ತಿಗಳಿಗೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ಪರಿಸ್ಥಿತಿಯನ್ನು ಅನುಗುಣ ಮಾಡಿ ಎಷ್ಟು ಬೇಕಾದರೂ ಕೂಡ ಪರಿಹಾರವನ್ನು ಕೊಡುವುದು ಅಂತಕ್ಕಂಥ ಕಾನೂನು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಆ 125 ಸೆಕ್ಷನ್ ಪ್ರಕಾರ ಬಿಟ್ಟು ನಾವು ಈ ಸಿವಿಲ್ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಂತೆ ಈ ಜೀವನಾಂಶದ ಕಾಯ್ದೆ 1956 ಸಿವಿಲ್ ಕಾನೂನು ಪ್ರಕಾರ ಹೋಗಿ ಅಲ್ಲೂ ಕೂಡ ಡಿಕ್ರಿಯನ್ನು ಪಡ್ಕೊಂಡು ಅವರು ಜೀವಮಾನ ಪರ್ಯಂತ ಅದನ್ನು ಜಾರಿ ಕೊಟ್ಟು ಪ್ರತಿ ತಿಂಗಳು ಅದನ್ನು ಪಡಿತಕ್ಕಂಥ ಸವಲತ್ತನ್ನು ಮಾಡಿಕೊಳ್ಬಹುದು. ಇದರ ಜೊತೆಗೆ 2007 ಸಿವಿಲ್ ಮಾಡಿಕೊಟ್ಟಿರ್ತಕ್ಕಂಥ ಈ ಹೊಸ ಕಾನೂನು ಪ್ರಕಾರ ನಾನು ಆಗಲೇ ಹೇಳಿದೆ, 10,000 ರೂಪಾಯಿವರೆಗೂ ಕೂಡ ಜೀವನಾಂಶವನ್ನು ಕೊಡಿ ಅಂತ ಹೇಳ್ತಕ್ಕಂಥ ಒಂದು ಆದೇಶ ಮಾಡ್ಕೊಳ್ತಾ ಅಧಿಕಾರವನ್ನು ಅಸಿಸ್ಟೆಂಟ್ ಕಮಿಷನರ್ ಸಬ್ ಡಿವಿಷನ್ ಆಫೀಸರ್ ಅಂತ ಏನು ಕರಿತೀವಿ ನಾವು ಅವರಿಗೆ ಕೊಟ್ಟಿದ್ದಾರೆ. ಅವರು 30 ದಿವಸದೊಳಗೆ ಅರ್ಜಿಯನ್ನು ಪಡ್ಕೊಂಡಂಥ 30 ದಿವಸದೊಳಗೆ ಅರ್ಜಿಯನ್ನು ವಿತ್ಯರ್ಥ ಮಾಡಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಲ್ಲಿ ವಕೀಲರ ಸಹಾಯ ಬೇಕಾಗಿಲ್ಲ, ವಕೀಲರು ಹಾಜರಾಗಬೇಕಾದ ಪ್ರಮೇಯ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅರ್ಜಿಯನ್ನು ಅಸಿಸ್ಟೆಂಟ್ ಕಮಿಷನ್ಗೆ ಹಾಜರು ಮಾಡಿ ನಾನು ಹಿರಿಯ ನಾಗರಿಕರಾಗಿದ್ದೇನೆ ಅಥವಾ ನಾನು ಈ ಪೇರೆಂಟ್ ಅಂತಕ್ಕಂಥ ಮಾತು ಹೇಳಿದ್ದು ಮಾತಾಪಿತೃಗಳು ಅಂತ ಅವರು ಅರ್ಜಿಯನ್ನು ಕೊಟ್ಟರೆ ಅದನ್ನು ನೋಂದಣಿ ಮಾಡಿಕೊಂಡ 30 ದಿವಸದೊಳಗಡೆ ಅವರು ಎದುರುಗಡೆಯವ್ರನ್ನ ಕರೆಸಿ ವಿಚಾರಣೆ ನಡೆಸಿ ಆದೇಶವನ್ನು ಮಾಡ್ತಕ್ಕಂಥ ಒಂದು ಸವಲತ್ತನ್ನು ಇವತ್ತು ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಅಂದರೆ ಸಬ್ ಡಿವಿಷನ್ ಆಫೀಸರ್ ಯಾರಿದ್ದಾರೋ ಅವರು ಇದಕ್ಕೆ ಅಧಿಕಾರ ಹೊಂದಿರತಕ್ಕಂಥ ವ್ಯಕ್ತಿಗಳು. ಒಂದು ದೂರವಾಣಿ ಕರೆ ಇದೆ, ತಿಳ್ಕೊಳ್ತೀವಿ. ಹಲೋ, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು? ನೀವು ನಿಮ್ಮ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಬೇಕು, ಟಿವಿಯಿಂದ ಹೊರಬಂದು ಮಾತಾಡಬೇಕು. ಸ್ನೇಹಿತರೆ, ಡಿಸ್ಟರ್ಬ್ ಆಗ್ತಾ ಇದೆ, ನಿಮ್ಮ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಬೇಕು. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಹೊರಗಡೆ ಬಂದು ಮಾತನಾಡಿ, ಕೇಳಿಸ್ತಿಲ್ಲ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡ್ತೀರಾ ಸಾಹೇಬ್ರೆ? ಹಾಂ, ಮಾತನಾಡಿ ಹೇಳಿ, ಮಾತನಾಡಿ, ಕೇಳಿಸ್ತಾ ಇದೆ, ಹೇಳಿ ಮಾತನಾಡಿ. ವೀಕ್ಷಕರೇ, ಸಾಕಷ್ಟು ಸಮಯವನ್ನು ಇದೇ ಥರ ನೀವು ವ್ಯಯ ಮಾಡ್ಕೊಳ್ತೀರಾ ಅನ್ನುವಂಥದ್ದು. ದೂರವಾಣಿ ಕರೆ ಮಾಡುವಾಗ ತಾವು ಟಿವಿಯಲ್ಲಿ ಮ್ಯೂಟ್ ಮಾಡಬೇಕು ಮತ್ತೆ ಪತ್ತೆ ಹೇಳ್ತಾ ಇರ್ತೀವಿ. ನಮ್ಮ ಸಮಯ ವೇಸ್ಟ್ ಆಗ್ತದೆ, ನಿಮ್ಮ ಸಮಯ ವೇಸ್ಟ್ ಆಗ್ತದೆ, ಚರ್ಚೆಗಳು ಕೂಡ ಕಟ್ ಆಗ್ತಿದೆ ಅನ್ನುವಂಥದ್ದು. ಬೇಸರ ಪಟ್ಟುಕೊಳ್ಬೇಡಿ, ಮುಂದಿನ ಸಂಚಿಕೆಯಲ್ಲಿ ಸಾಹೇಬರು ನಮ್ಮ ಜೊತೆ ಇರ್ತಾರೆ, ಆ ಸಂಚಿಕೆಯಲ್ಲಿ ಹೆಚ್ಚು ಮಾತನಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇನ್ನೊಂದು ಕರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹಲೋ, ನಮಸ್ಕಾರ. 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 ನಾವು ನಮ್ದು ಕೇಸ್ ನಡೀತಾ ಇದೆ. ಇವಾಗ 15-20 ವರ್ಷದಿಂದ ನಾವೇ ಸಾವಿರ ತೆರೀವಿ. ಹಲೋ, ಹೇಳಿ ಹೇಳಿ ಮಾತಾಡಿ. ಕೇಸ್ ನಡೀತಾ ಇನ್ನೂ ಇದೆಲ್ಲ ಕೇಳಿದ್ರೆ ಈಗ ನೀವು ಕೇಸ್ ಜಮೀನ್ ಕೇಸ್ ಅಥವಾ ಆಸ್ತಿ ಕೇಸ್ ಆದ್ರೆ ಆ ವಿಷಯ ಅಲ್ಲ ಇದು.
ಏನಿದ್ರು ಕೂಡ ಹಿರಿಯರಾಗಿರ್ತಕ್ಕಂಥ 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಅಥವಾ ಹಿರಿಯ ನಾಗರಿಕರಿಗೆ ಏನಾದರೂ ಕೂಡ ತೊಂದರೆ ಆದರೆ ಅವ್ರು ಏನೆಲ್ಲ ಸವಲತ್ತುಗಳನ್ನು ಸರ್ಕಾರ ನಿಗದಿ ಮಾಡಿದೆ ಮತ್ತು ಎಲ್ಲಿ ಪಡ್ಕೊಳ್ಬೇಕು ಅನ್ನೋ ವಿಷಯ ಮಾತಾಡ್ತಿದ್ದೀವಿನ ಯಾವ್ದಾದ್ರು ಆಸ್ತಿ ಸಂಬಂಧಪಟ್ಟಂತ ವ್ಯಾಜ್ಯ ಇದ್ರೆ ಅದು ಬೇರೆ ದಿವಸ ಒಂದು ಚರ್ಚೆ ಮಾಡೋಣ. ಧನ್ಯವಾದ, ಧನ್ಯವಾದ, ಧನ್ಯವಾದಗಳು, ಧನ್ಯವಾದಗಳು. ವೀಕ್ಷಕರೇ, ಮೊದಲು ಟಾಪಿಕ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಚರ್ಚೆ ಮಾಡ್ತಿರ್ತಕ್ಕಂಥ ವಿಷಯ ಸ್ಕ್ರೀನ್ ಬರ್ತಾ ಇರ್ತದೆ, ಬಹುಶಃ ನೀವು ಅದನ್ನು ನೋಡದೆ ಚರ್ಚೆ ಮಾಡ್ತೀರಾ, ಖಂಡಿತ ಅದು ತಪ್ಪಲ್ಲ. ನಿಮ್ಮ ಆ ಸಂದೇಹಗಳು ಕೂಡ ಸಂದೇಶಗಳು ಕೂಡ ನಮ್ಗೆ ಬೇಕಾಗ್ತದೆ. ಮುಂದಿನ ಟಾಪಿಕಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ನಿಮ್ಗೆ ಗಮನ ತರ್ತಾ ಗುರುಗಳ ಇನ್ನೊಂದು ಪ್ರಮುಖವಾದಂಥ ಟಾಪಿಕ್ ಅನ್ನು ತೆಗೆದುಕೊಂಡ್ಬಿಡ್ತೀನಿ. ಕೊನೆಯದಾಗಿ, ಒಂದು ವೇಳೆ ಈ ಹಿರಿಯ ನಾಗರಿಕರು ಸೌಲಭ್ಯ ಪಡಿಬೇಕು ಅನ್ನುವಂಥ ಆದೇಶ ಆಗಿರ್ತದೆ, ನ್ಯಾಯಾಲಯದಲ್ಲಿ ಆದೇಶ ಆಗಿರ್ತದೆ. ಆದರೆ ಆದೇಶ ಆದ ನಂತರ ಆ ವ್ಯಕ್ತಿ, ಸಂಬಂಧಿತ ವ್ಯಕ್ತಿ ಸಾವನ್ನಪ್ಪಿಡ್ತಾನೆ. ಇದಾದ ನಂತರ ಈ ಆದೇಶದ ಲಾಭ ಅಥವಾ ಪರಿಹಾರದ ಮೊತ್ತ ಯಾರಿಗೆ ಸಿಗುತ್ತೆ ಅನ್ನೋದು ಪ್ರಮುಖವಾದಂಥ ವಿಷಯ. ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಜವಾಬ್ದಾರಿ ಬರ್ತಕ್ಕಂಥದ್ದು ಮಕ್ಕಳು ಮತ್ತು ಮೊಮ್ಮಕ್ಕಳು ಅಂತಕ್ಕಂಥ ಮಾತು ಹೇಳಿದೆ ನಿಮಗೆ. ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಅಥವಾ ಚೈಲ್ಡ್ಲೆಸ್ ಅಂದರೆ ಮಕ್ಕಳಿದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಆದರೆ ಅವರ ಏನು ಲೀಗಲ್ ರೆಪ್ರೆಸೆಂಟೇಟಿವ್ ವಾರಸದಾರು ಅಂತಕ್ಕಂಥ ಏನು ಕಾನೂನು ಪ್ರಕಾರ ಇದೆಯೋ ಅವ್ರ ಜವಾಬ್ದಾರಿಯನ್ನು ತಗೊಳ್ಬೇಕಾಗುತ್ತೆ ಅಂತ ಮಾತು ಹೇಳಿದೆ. ಇಲ್ಲಿ ಪ್ರಶ್ನೆ, ಒಂದು ವೇಳೆ ತೀರ್ಮಾನ ಆಗೋಗಿದೆ ಅಂತ ಇಟ್ಕೊಳ್ಳೋಣ, ತೀರ್ಮಾನ ಆಗೋಗಿದೆ ಅವ್ರ ವ್ಯಕ್ತಿ ಪರವಾಗಿ ತೀರ್ಮಾನ ಆಗೋಗಿದೆ. ತೀರ್ಮಾನ ಆದಾಗ ಇನ್ನೂ ಕೂಡ ಹಣ ಅವನಿಗೆ ಪಾವತಿ ಆಗಿರುವುದಿಲ್ಲ ಅಥವಾ ಅವನಿಗೆ ಆಸ್ತಿ ಅವನಿಗೆ ಸಿಕ್ಕಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ತಾನು ಬದುಕಿದ್ದಂಥ ಕಾಲದಲ್ಲೇ ಈ ಸವಲತ್ತು ಇಂಥವ್ರಿಗೆ ಹೋಗ್ಬೋದು ಅಂತಕ್ಕಂಥ ಒಂದು ಉಯಿಲನ್ನು ಅಥವಾ ನಾಮಿನೇಷನ್ನು ಅವ್ರು ಮಾಡ್ಬೋದು. ಯಾಕೆಂದರೆ ಅದು ಎಸ್ಟೇಟ್ ಆಗುತ್ತೆ, ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ದಕ್ಕಿರ್ತಕ್ಕಂಥ ಸವಲತ್ತು ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಅವರು ವರ್ಗಾವಣೆ ಯಾವ ರೀತಿ ಆಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಅಧಿಕಾರ ಅವನಿಗಿದೆ. ಯಾರ ಪರವಾಗಿ ಈ ನನಗೆ ಬರಬೇಕಾಗಿರ್ತಕ್ಕಂಥ ಹಣ ಬಂದಿರಬೇಕು, ಡಿಗ್ರಿ ಇನ್ನು ಕೇಸು ನಡೀತಾ ಇದ್ದರೆ ಆಗ ಪ್ರಶ್ನೆ ಬರೋಲ್ಲ. ಯಾಕೆಂದರೆ ಎದುರುಗಡೆಯಲ್ಲೇ ಅವರೇ ವಾರಸದಾರರು, ಎದುರುಗಡೆ ಯಾರ ಮೇಲೆ ಕೇಸ್ ಹಾಕಿರ್ತೀವೋ ಅವರಿಂದ ಉಸಿರು ಮಾಡ್ಕೊಳ್ಬೇಕು. ಈ ವ್ಯಕ್ತಿನ ಇಲ್ಲದಕ್ಕೆ ಕೊಡ್ತಕ್ಕಂಥ ಪ್ರಶ್ನೆ ಬರೋಲ್ಲ. ಆದರೆ ಒಂದು ವೇಳೆ ಅವರಿಗೆ ಆ ಆದೇಶ ಆಗಿದ್ದು ಹಣ ಇನ್ನೂ ಬರದೇ ಇರತಕ್ಕಂಥದ್ದು ಬಂದರೆ ಈ ವ್ಯಕ್ತಿ ಯಾರ ಪರವಾಗಿ ಆದೇಶ ಆಗಿರ್ತದೆ ಅವರು ಆ ಬರಬೇಕಾದಂಥ ಹಣ ಹೇಗೆ ಯಾರಿಗೆ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ವ್ಯವಸ್ಥೆಯನ್ನು ಮಾಡಿ ಆ ವ್ಯಕ್ತಿ ಅದನ್ನು ತಪ್ಪಿಸ್ಕೊಳ್ತಕ್ಕಂಥ ಅಧಿಕಾರ ಇದೆ ಅಂತಕ್ಕಂಥ ಮಾತು. ಇನ್ನು ನೋಡಿ, ಈಗ ಈ ಒಂದು ಕಾನೂನಿನಲ್ಲಿ ಎಷ್ಟು ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ಅಂತಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ರಿಯಾಯಿತಿ ಕೊಟ್ಟಿದ್ದಾರೆ. ಏನು ಹಿರಿಯ ನಾಗರಿಕ 60 ವರ್ಷ ತುಂಬಿದ್ರೆ ಅವ್ರಿಗೆ 3 ಲಕ್ಷದವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಲೆವಿ ಇಲ್ಲ ಅಂತ ಮಾಡಿದ್ದಾರೆ. ಅದರಲ್ಲೂ ಕೂಡ ಸೂಪರ್ ಸೀನಿಯರ್ ಸಿಟಿಜನ್ ಅಂತ ಮಾಡಿ 80 ವರ್ಷ ಮೇಲ್ಪಟ್ಟಿದ್ರೆ 5 ಲಕ್ಷದವರೆಗೂ ಕೂಡ ಅವರು ಇನ್ಕಮ್ ಟ್ಯಾಕ್ಸ್ಗೆ ಅದು ಎಕ್ಸಂಪ್ಷನ್ ಅಂತಕ್ಕಂಥ ಕೊಟ್ಟಿದ್ದಾರೆ ಮತ್ತು ಅನೇಕ ಬೆನಿಫಿಟ್ಗಳನ್ನು ಕೊಟ್ಟಿದ್ದಾರೆ. ಏನು ವಿಮಾನದಲ್ಲಿ 50%, ರೈಲ್ವೆಯಲ್ಲಿ 30%, ಇದೆಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ಸ್ಕೀಮ್ಗಳನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದ್ದಾರೆ. ಏನಾದರೂ ಕೆಲಸ ಮಾಡ್ತಂಥ ವ್ಯಕ್ತಿ ಇದ್ದರೆ ಅಲ್ಲಿ ಗ್ರಾಚ್ಯುಟಿ ಕೊಡಬೇಕು, ಅವನಿಗೆ ಪೆನ್ಷನ್ ಕೊಡಬೇಕು, ಅನೇಕ ಸ್ಕೀಮ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ವ್ಯಕ್ತಿಗಳು ಬದುಕಿದಂಥ ಕಾಲದಲ್ಲಿ ಶ್ರಮವನ್ನು ಮಾಡಿರ್ತಾರೆ, ಶ್ರಮವನ್ನು ಮಾಡಿ 60 ವರ್ಷ ತಲುಪಿರ್ತಾರೆ. 50 ವರ್ಷ ಆದಮೇಲೆ ಹಣವನ್ನು ಕಳಿಸ್ತಕ್ಕಂಥ ದುಡಿಮೆಯನ್ನು ಮಾಡಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಚೈತನ್ಯ ವ್ಯಕ್ತಿಗೆ ಇರಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅನೇಕ ಸ್ಕೀಮ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಅನೇಕ ರೀತಿಯಲ್ಲಿ ನಾವು ಸವಲತ್ತನ್ನು ಪಡಿತಕ್ಕಂಥ ಅವಕಾಶ ಇದೆ. ಅದನ್ನು ನಾನು ಈ ಸ್ವರ್ಣ ಟಿವಿಯಲ್ಲಿ ಮನವಿ ಮಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಕೇವಲ ಈ ಒಂದು ಸ್ಟುಡಿಯೋದಲ್ಲೇ ಕೂತ್ಕೊಂಡು ಮಾತಾಡೋಕ್ಕಿಂತ ಬದಲಾಗಿ ನೀವು ಕೂಡ ಗ್ರಾಮಗಳಿಗೆ ಹೋಗಿ ಇದನ್ನು ಬಿತ್ತರ ಮಾಡ್ತಕ್ಕಂಥದ್ದು, ಅರಿವನ್ನು ಮೂಡ್ಕೊಳ್ತಕ್ಕಂಥದ್ದು, ಕಾನೂನು ಅರಿವು ಅಂತಕ್ಕಂಥದ್ದು ಬೇಕಾಗಿಲ್ಲ, ಸವಲತ್ತುಗಳು ಏನೇನು ದೊರೆಯುತ್ತವೆ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸುಖಿಯಾಗಿ ಬದುಕಲಿಕ್ಕೆ, ನೆಮ್ಮದಿಯಿಂದ ಬದುಕಲಿಕ್ಕೆ, ಶಾಂತಿಯುತವಾದ ಜೀವನ ನಡೆಸಲಿಕ್ಕೆ. ಪುನಃ ರಿಪೀಟ್ ಮಾಡ್ತೀನಿ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಅನಿಸಿಕೆ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಏನಿತ್ತೋ ಆ ಒಂದು ನಿಟ್ಟಿನಲ್ಲಿ ಹೋಗುವಾಗ ನೀವು ಕೂಡ ಜವಾಬ್ದಾರಿ ತಗೊಂಡು ಹಳ್ಳಿ ಹಳ್ಳಿಗಳಲ್ಲಿ ಸಾಧ್ಯವಾದಷ್ಟು ಪ್ರಚಾರವನ್ನು ಕೊಟ್ಟಾಗ ಆ ವ್ಯಕ್ತಿಗಳನ್ನು ನಾವು ಮೇಲ್ ತೊಳಿಬೋದು, ಅವರಿಗೆ ತಿಳುವಳಿಕೆಯನ್ನು ಕೊಡ್ಬೋದು. ಇದರಿಂದ ಸಮಾಜ ಸೇವೆ ಆಗುತ್ತೆ, ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾನೆ. ಇದರಿಂದ ಲಾಭ ನಷ್ಟದ ಬಗ್ಗೆ ದೃಷ್ಟಿಯಲ್ಲ, ಸಮಾಜ ಸೇವೆ ಅಂತಕ್ಕಂಥ ಮಾತು ಬಂದಾಗ ಈ ರೀತಿಯ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಂಡ್ರೆ ಬಹುಶಃ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮಲ್ಲಿ ಸಲ್ಲಿಸ್ತೀನಿ. ಈ ಬಗ್ಗೆ ನೀವು ಸೂಕ್ತವಾದ ರೀತಿಯಲ್ಲಿ ಪರಿಗಣಿಸಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀರಿ ಅಂತಕ್ಕಂಥ ಆಶಯದೊಂದಿಗೆ ಈ ದಿನ ವಂದನೆಗಳು. ಅಂತಿಮವನ್ನು ಸಾಹೇಬರು ಅಚ್ಚುಕಟ್ಟಾಗಿ ಸಮಾಪ್ತಿ ಮಾಡಿದ್ರು. ಪ್ರೀವೀಕ್ಷಕರೇ, ದೂರವಾಣಿ ಕರೆಗಳು ಹೆಚ್ಚೆಚ್ಚು ಬರ್ತಿದ್ದಾವೆ, ಅನ್ನಿಂತ ಬಯಸ್ಕೊಳ್ಬೇಡಿ. ಯಾಕಂದರೆ ಮತ್ತೆ ಮತ್ತೆ ಹೇಳ್ತಿದ್ದೀವಿ, ಸಮಯದ ಅವಕಾಶ ಇರ್ತದೆ, ಅದಕ್ಕೋಸ್ಕರ ಹೆಚ್ಚು ತಿಳ್ಕೊಳ್ಳೋಕ್ಕಾಗ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಚರ್ಚೆಗೆ ಬರ್ತೀವಿ. ಗುರುಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಪ್ರೀವೀಕ್ಷಕರೇ, ಇದಾಗಿತ್ತು ಸ್ವರ್ಣವಾಹಿನಿಯ ವಿಶೇಷ ಕಾರ್ಯಕ್ರಮ ಅಡ್ವೊಕೇಟ್ ಅಡ್ವಿಜ್ ವಿಶೇಷ ಕಾರ್ಯಕ್ರಮ. ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.